ಪ್ರಿಯ ವಿದ್ಯಾರ್ಥಿಗಳೇ ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ ಪಿ ಯು ಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರ ವಿಷಯದ ವಿವಿಧ ಸಂಚಿಕೆಗಳ ನೋಟಿಫಿಕೇಷನನ್ನು ನೀವೇ ಮೊದಲು ಪಡೆಯಬಹುದಾಗಿದೆ ಹಾಗೆಯೇ ಆಸಕ್ತ ವಿದ್ಯಾರ್ಥಿಗಳು ನನ್ನ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ ಅವುಗಳ ಸದುಪಯೋಗಪಡಿಸಿಕೊಳ್ಳಿ ವಿದ್ಯಾರ್ಥಿಗಳಿಗಾಗಿ ಒಂದು ವಿಶೇಷ ಸಂಚಿಕೆಯನ್ನು ನೀಡಬೇಕೆಂಬ ಮಹದಾಸೆಯಿಂದ ಈ ಸಂಚಿಕೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ಈ ಸಂಚಿಕೆಯಲ್ಲಿ ಪ್ರಮುಖವಾಗಿ ಪರೀಕ್ಷೆಗೆ ಸಜ್ಜಾಗುತ್ತಿರುವ ನಿಮ್ಮೆಲ್ಲರಿಗೂ ಪರೀಕ್ಷೆಗೊಂದು ಸಲಹೆ ಎಂಬ ಒಂದು ಸಂಚಿಕೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೀವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣಬೇಕಾ ಅಂತ ಬಯಸಿರಲ್ಲ ಅಥವಾ ಕನಸು ಕಟ್ಟಿದ್ದೀರಿ ಆ ಯಶಸ್ಸು ನಿಮ್ಮದಾಗಬೇಕು ಅಂತಂದ್ರೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ನಾನಿಲ್ಲಿ ನೀಡಲಿಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳೇ ಈಗಾಗಲೇ ಗೊತ್ತಿರುವಂಗೆ ಇಂದಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿ ಕಲೆ ಹಾಕುವುದು ಕಷ್ಟ ಸಾಧ್ಯವೇನಲ್ಲ ಹೌದಾ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ಮುಂಬರಲಿರುವಂತಹ ಒಂದು ಪರೀಕ್ಷೆಗಾಗಿ ಮಾಹಿತಿ ಸಂಗ್ರಹಣೆಯ ಮೂಲಗಳು ಯಾವ್ಯಾವು ಅಂಥೇಳಿ ಅಂದ್ರೆ ಯೂಟ್ಯೂಬ್ ಚಾನಲ್ ಕ್ಲಾಸ್ಗಳನ್ನು ಯೂಟ್ಯೂಬ್ ಚಾನಲ್ಗಳನ್ನು ಬಳಕೆ ಮಾಡ್ತೀರಿ ಹೌದಾ ಕಾಲೇಜಿನ ಲೈಬ್ರರಿಯಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀರಿ ಲೆಕ್ಚರ್ ಕೊಡುವಂತಹ ಕ್ಲಾಸ್ ನೋಟ್ಸ್ಗಿಂದ ನೀವು ಮಾಹಿತಿಯನ್ನು ಪಡ್ಕೊಳ್ತೀರಿ ಸ್ನೇಹಿತರ ಹತ್ತಿರ ಇರುವಂತಹ ನೋಟ್ಸಿಂದ ಏನು ವಿಷಯ ಸಂಗ್ರಹಣೆ ಮಾಡ್ತೀರಿ ಅಷ್ಟೇ ಅಲ್ಲದೆ ಕಾಲೇಜಿನ ಪಕ್ಕದ ಜೆರಾಕ್ಸ್ ಶಾಪ್ನಲ್ಲಿ ಪರೀಕ್ಷೆಗೆ ಸಹಾಯವಾಗುವ ಯಾವುದೇ ರೆಡಿಮೇಡ್ ನೋಟ್ಸ್ ಇದ್ದರೂ ನೋಡೋಣ ಓದೋಣ ಅಂತ ಕಾಲೇಜಿಗೆ ಕಟ್ಟಿದ ಫೀಗಿಂತ ಹೆಚ್ಚು ಜೆರಾಕ್ಸ್ ನೋಟ್ಸಿಗಾಗಿ ಖರ್ಚು ಮಾಡೋದು ನಮ್ಮೆಲ್ಲರ ಅನುಭವಕ್ಕೆ ಬಂದದ್ದೇ ಆಗಿದೆ ವಿದ್ಯಾರ್ಥಿಗಳೇ ಇಷ್ಟೆಲ್ಲ ಸಂಗ್ರಹಣೆ ಇದ್ದು ಕೂಡ ಆ ಎಲ್ಲ ನೋಟ್ಸ್ಗಳನ್ನು ಓದಿಕೊಂಡರೂ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಬಹಳಷ್ಟು ಮಕ್ಕಳಿಗೆ ಸಾಧ್ಯವಾಗುವುದಿಲ್ಲ ಹಾಗಿದ್ರೆ ಅದಕ್ಕೆ ಕಾರಣ ಏನು ಮಕ್ಕಳ ಹತ್ರ ವಿಷಯದ ಕೊರತೆ ಐತನೋ ಅಂತಂದ್ರೆ ಇಲ್ಲ ಸಾಕಷ್ಟು ಪ್ರಮಾಣದ ವಿಷಯದ ಬಗೆಗಿನ ಒಂದು ಮಾಹಿತಿ ಸೋರ್ಸ್ ಮೂಲ ಏನು ಹೇಳ್ತೀವಿ ಅದೆಲ್ಲ ಐತಿ ಆದರೂ ಕೂಡ ವಿದ್ಯಾರ್ಥಿಗಳು ಎಷ್ಟೋ ಬಾರಿ ಏನು ಅಂತಂದ್ರೆ ಅಂದುಕೊಂಡ ಮಟ್ಟಿಗೆ ಹೆಚ್ಚಿನ ಅಂಕವನ್ನು ಗಳಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಿದ್ರೆ ವಿದ್ಯಾರ್ಥಿಗಳು ಫೇಲ್ ಆಗಲಿಕ್ಕೆ ಅಥವಾ ತಾವು ಅಂದುಕೊಂಡಂಥ ಅಂಕಗಳನ್ನು ಗಳಿಸದೇ ಇರದೆ ಗಳಿಸ್ಲಿಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ಏನಿರ್ತದಲ್ಲ ಅದಕ್ಕೆ ಯಾವ ಕಾರಣಗಳನ್ನು ಕೊಡ್ತಾರಾ ಹೆಚ್ಚು ಅಂಕ ಗಳಿಸ್ಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದಕ್ಕೆ ಕಾರಣಗಳೇನು ವಿದ್ಯಾರ್ಥಿಗಳು ನೀಡುವಂತಹ ಕಾರಣಗಳು ನೋಡೋದಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಗಮನಿಸ್ಬೋದು ನಾನು ಕೆಲವು ಆರು ಕಾರಣಗಳನ್ನು ನನ್ನ ಗಮನಕ್ಕೆ ಬಂದಂತಹ ಕಾರಣಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಕಾರಣಗಳಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಗಳಿಸಿದ್ದಕ್ಕಾಗಿ ವಿದ್ಯಾರ್ಥಿಗಳು ನೀಡುವ ಕಾರಣಗಳು ಮೊದಲನೆಯದ್ದು ಪರೀಕ್ಷೆಗೆ ನೀಡಿದ ಸಮಯ ಸಾಕಾಗೋದಿಲ್ಲ ಎರಡನೇದ್ದು ಓದಿದ್ದು ನೆನಪಾಗಿಲ್ಲ ಅಂದರೆ ಪರೀಕ್ಷಾ ಸಮಯದಲ್ಲಿ ಓದಿಕೊಂಡಂಥ ವಿಷಯ ನೆನಪಾಗಿಲ್ಲ ಅಂಥೇಳಿ ಮೂರನೇದು ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಯನ್ನು ನಮ್ಮ ಉಪನ್ಯಾಸಕರು ಇಂಪಾರ್ಟೆಂಟ್ ಅಂತ ಹೇಳಿರಲಿಲ್ಲ ವಿದ್ಯಾರ್ಥಿಗಳಿಗೆ ಒಂದು ಭ್ರಮೆ ಏನು ಅಂತಂದ್ರೆ ಉಪನ್ಯಾಸಕರು ಒಂದು ಯಾವುದೋ ಲಾಜಿಕ್ಕಿನ ಮೇಲೆ ಒಂದು ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರ ಆ ವರ್ಷ ಅನ್ಫಾರ್ಚುನೇಟ್ಲಿ ಆ ಕ್ವಶನ್ನು ಪರ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರೋದೇ ಇಲ್ಲ ಅವಾಗ ವಿದ್ಯಾರ್ಥಿಗಳೇನು ಹೇಳ್ತಾರಾ ಅಂತಂದರೆ ಉಪನ್ಯಾಸಕರು ಇಂಪಾರ್ಟೆಂಟ್ ಅಂತ ಹೇಳಿರಲಿಲ್ಲ ಅದಕ್ಕೆ ಓದಿರಲಿಲ್ಲ ಅದಕ್ಕೆ ಮಾರ್ಕ್ಸ್ ಕಡಿಮೆ ಬಂದು ಹೀಗೆಲ್ಲ ಕಾರಣಗಳನ್ನು ವಿದ್ಯಾರ್ಥಿಗಳು ನೀಡ್ತಾ ನೀಡ್ತಾಯಿರ್ತಾರಾ ಇನ್ನು ನಾಲ್ಕನೇ ಕಾರಣ ನಾನು ಓದಿದ್ದ ಯಾವುದೇ ಪ್ರಶ್ನೆ ಕೇಳಿರಲಿಲ್ಲ ನೋಡಿ ವಿದ್ಯಾರ್ಥಿಗಳು ಎಷ್ಟು ವಿಚಿತ್ರ ಇರ್ತಾರಾ ಅಂತಂದ್ರೆ ಒಂದು ನಿಗದಿಪಡಿಸಿದ ಪಠ್ಯದಲ್ಲಿ ನಿಗದಿಪಡಿಸಿದಂಥ ಬ್ಲೂ ಪ್ರಿಂಟ್ನ ಪ್ರಕಾರ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ ತಯಾರು ಆಗಿರ್ತೈತಿ ಹೌದಾ ಅಂತಹ ತಯಾರಿಸಿದ ಪ್ರಶ್ನೆ ಪತ್ರಿಕೆಯಲ್ಲಿ ಇವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳು ಅಂತಂದ್ರೆ ತಾವು ಓದಿದ ಪ್ರಶ್ನೆ ಕೇಳಿರಲಿಲ್ಲ ಅನ್ನೋದು ಇವರ ಒಂದು ಆಕ್ಷೇಪಣೆ ಆಗಿರ್ತೈತಿ ಹೌದಾ ಇನ್ನು ಐದನೇದು ಕುತ್ಕೊಂಡು ಡೆಸ್ಕ್ ಸರಿ ಇರಲಿಲ್ಲ ರೂಮ್ ಸೂಪರ್ವೈಸರ್ ಸರಿ ಇರಲಿಲ್ಲ ಫುಲ್ ಕಿರಿಕು ಹೀಗೆ ಇತ್ಯಾದಿ ಅಂದ್ರೆ ಹೀಗೆ ಹತ್ತು ಹಲವಾರು ಕಾರಣಗಳನ್ನು ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರ ಇದರಲ್ಲಿ ಮೊದಲೆರಡು ಕಾರಣಗಳು ಏನದಾವಲ್ಲ ಪರೀಕ್ಷೆಗೆ ನೀಡಿದ ಸಮಯ ಸಾಕಾಗೋದಿಲ್ಲ ಮತ್ತು ಓದಿದ್ದು ನೆನಪಾಗೋದಿಲ್ಲ ಅಂತ ಹೇಳುವಂಥ ಕಾರಣಗಳು ಏನದಾವಲ್ಲ ಅವುಗಳನ್ನು ಬಿಟ್ಟರೆ ಉಳಿದೆಲ್ಲ ಕಾರಣಗಳು ಡಮ್ಮಿ ಅಂತ ಹೇಳ್ಬೋದು ಹಾಗಿದ್ರೆ ವಿದ್ಯಾರ್ಥಿಗಳೇ ನಿಜವಾಗಲೂ ಪರೀಕ್ಷೆಗೆ ನೀಡಿದ ಸಮಯ ಸಾಕಾಗೋದಿಲ್ವೇ ಮತ್ತು ಓದಿದ್ದು ನೆನಪಾಗೋದಿಲ್ವೇ ಇವೆರಡು ಪ್ರಮುಖ ಸಮಸ್ಯೆಗಳಾಗಿದ್ರೆ ಅವುಗಳಿಗೆ ಈ ಸಂಚಿಕೆಯಲ್ಲಿ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ ನಾನು ನನಗನಿಸಿದ ಮಟ್ಟಿಗೆ ಅಥವಾ ನನ್ನ ಜ್ಞಾನದ ಆಧಾರದ ಮೇಲೆ ಅಥವಾ ನನ್ನ ದೃಷ್ಟಿಕೋನದ ಆಧಾರದ ಮೇಲೆ ನಿಮ್ಮ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನೋಡಿ ಪೂರ್ತಿ ಸಂಚಿಕೆಯನ್ನು ವೀಕ್ಷಿಸುವುದರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಅಂದ್ರೆ ಪರೀಕ್ಷೆಗೆ ಸಂಬಂಧಿಸಿದಂತಹ ನಿಮ್ಮ ಯಾವುದೇ ತೊಂದರೆಗಳು ಅಥವಾ ಸಮಸ್ಯೆಗಳು ಇದ್ದರೆ ಅಥವಾ ಗೊಂದಲಗಳಿದ್ದರೆ ಅವುಗಳಿಗೆ ಪರಿಹಾರ ಸಿಗುತ್ತೇನೋ ಅಂತ ನೀವು ನೋಡ್ಕೋಬೇಕು ಅಂತಂದ್ರೆ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸಿ ಲಾಭವನ್ನು ಪಡ್ಕೋಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ನೀಡಿದ ಸಮಯ ಸಾಕಾಗೋದಿಲ್ವಾ ಒಂದು ಕ್ವಶನ್ ಹಾಗಿದ್ರೆ ಪರೀಕ್ಷಾ ಮಂಡಳಿ ಅವೈಜ್ಞಾನಿಕವಾಗಿ ಪರೀಕ್ಷೆಯನ್ನು ರೂಪಿಸಿದೆಯೇ ಅನ್ನೋದು ಮತ್ತೊಂದು ಕ್ವಶನ್ ಹೌದಾ ಏನು ಪರೀಕ್ಷಾ ಮಂಡಳಿ ಅವೈಜ್ಞಾನಿಕವಾಗಿ ಏನಾದರೂ ಪರೀಕ್ಷೆಯನ್ನು ರೂಪಿಸಿದೆನೋ ಇಲ್ಲ ಹಾಗಿದ್ದರೆ ಈ ಸಮಸ್ಯೆಗೆ ಹೇಗೆ ಪರಿಹಾರಿಸ್ಕೊಳ್ಳೋದು ಯಾ ಎಂಬುದನ್ನು ನಾವು ತಿಳ್ಕೊಬೇಕಾಗ್ತತಿ ಅಂದ್ರೆ ಪರೀಕ್ಷೆಯಲ್ಲಿ ನೀಡಿದ ಸಮಯ ಸಾಕಾಗಂಗಿಲ್ಲ ಅಂತಂದ್ರೆ ಪರೀಕ್ಷಾ ಮಂಡಳಿಯ ತಪ್ಪು ಅಲ್ಲ ಅದು ಅವೈಜ್ಞಾನಿಕವಾಗಿ ಪರೀಕ್ಷೆಯನ್ನು ರೂಪಿಸಿಲ್ಲ ವೈಜ್ಞಾನಿಕ ದೃಷ್ಟಿಕೋನದಿಂದ ಪರೀಕ್ಷೆಯ ಒಂದು ಸಮಯವನ್ನು ನಿಗದಿಪಡಿಸಿ ಅದಕ್ಕೆ ತಕ್ಕಂತೆ ಪ್ರಶ್ನೆ ಅವರು ಸಿದ್ಧಪಡಿಸಿರ್ತಾರ ಹಾಗಿದ್ರೆ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ಕೊಳ್ಬೋದು ಎಂಬುದನ್ನು ನಾನು ಈ ಈ ಮುಂದಿನ ಸ್ಲೈಡ್ನಲ್ಲಿ ತಿಳಿಸ್ಕೊಡ್ತೇನೆ ಮೊದಲು ವಿದ್ಯಾರ್ಥಿಗಳು ನಾಲ್ಕು ವಿಷಯವನ್ನು ಗಮನದಲ್ಲಿ ಇರಿಸಿಕೊಳ್ಳಬೇಕು ನೋಡಿ ವಿದ್ಯಾರ್ಥಿಗಳೇ ನಮ್ಮ ಸಮಸ್ಯೆಗಳು ಕಾರಣಗಳನ್ನು ಏನು ಹೇಳಿದ್ವಲ್ಲ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಲಿಕ್ಕೆ ಹೇಳಿದಂಥ ಕಾರಣಗಳಿಗೆ ಕೆಲವು ಒಂದು ಪರಿಹಾರಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ ಆ ಪರಿಹಾರಗಳು ಮುಖ್ಯವಾಗಿ ನಾಲ್ಕು ಪರಿಹಾರಗಳು ನೋಡಿ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಎದುರಿಸುವಂತಹ ಸಮಸ್ಯೆಗಳಿಗೆ ನಾನಿಲ್ಲಿ ಪರಿಹಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಮೊದಲೇ ಪರೀಕ್ಷಾ ಕೇಂದ್ರ ಮತ್ತು ಕೊಠಡಿಯಲ್ಲಿ ಹಾಜರಿರಬೇಕು ಇದು ಮೊದಲನೇ ಪರಿಹಾರ ಇನ್ನು ಎರಡನೇ ಪರಿಹಾರ ಪರೀಕ್ಷೆಗೆ ಬೇಕಾಗುವ ಎಲ್ಲ ಸಲಕರಣೆ ಮತ್ತು ಸಾಮಗ್ರಿಗಳನ್ನು ಹೊಂದಿರಬೇಕು ಇದು ಎರಡನೇದು ಇನ್ನು ಮೂರನೇದು ಪರೀಕ್ಷೆ ಬರೆಯುವಾಗ ಸಮಯ ನಿರ್ವಹಣೆ ಅತ್ಯಂತ ಪ್ರಮುಖವಾದದ್ದು ಇನ್ನು ನೋಡ್ರಿ ಥರ್ಡ್ ಪಾಯಿಂಟ್ ಏನು ಅಂತಂದ್ರೆ ಬಹಳ ಇಂಪಾರ್ಟೆಂಟು ಎಷ್ಟೋ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಮಾಣದ ಓದು ಪ್ರಾಕ್ಟೀಸು ಮಾಡಿದಾಗಲೂ ಕೂಡ ಪರೀಕ್ಷೆ ವೇಳೆ ಪರೀಕ್ಷೆಯ ದಿನ ಏನು ಅಂತಂದ್ರೆ ಸಮಯ ನಿರ್ವಹಣೆ ಮಾಡಿ ಸಾಧ್ಯ ಆಗದೇನೆ ಅವರು ಬಹಳಷ್ಟು ಬಾರಿ ಪ್ರಶ್ನೆಗಳನ್ನು ಬಿಟ್ಟು ಬರುವಂತಹ ಸಾಧ್ಯತೆ ಇರ್ತತಿ ಹಾಗಾಗಿ ಈ ಪರೀಕ್ಷೆ ಬರೆಯುವಾಗ ಸಮಯ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಸಂಚಿಕೆಯಲ್ಲಿ ನಾನು ಸ ವಿಸ್ತಾರವಾಗಿ ನಿಮಗೆ ಹೇಳ್ಕೊಡ್ತೇನೆ ಇನ್ನು ನಾಲ್ಕನೇ ಪಾಯಿಂಟು ಪ್ರಶ್ನೆ ಪತ್ರಿಕೆಯಲ್ಲಿನ ವಿಭಾಗದ ಆಯ್ಕೆ ಮತ್ತು ಪ್ರಶ್ನೆಗಳ ಆಯ್ಕೆ ಯಾವ ರೀತಿ ವಿಭಾಗಗಳನ್ನು ಆಯ್ಕೆ ಮಾಡ್ಕೋಬೇಕು ಯಾವ ರೀತಿ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಈ ಒಂದು ಪರಿಹಾರಗಳ ಪಾಯಿಂಟ್ಸ್ ನಾನು ನಾಲ್ಕು ಪಾಯಿಂಟ್ಸ್ ಹೇಳಿದ್ನಲ್ಲ ಆ ನಾಲ್ಕು ಪಾಯಿಂಟ್ಸನ್ನು ಒಂದೊಂದಾಗೆ ಏನು ಅಂತಂದ್ರೆ ನೋಡ್ತಾ ಹೋಗೋಣ ಮೊದಲನೇ ಪರಿಹಾರ ಏನು ಅಂತಂದ್ರೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಮೊದಲೇ ಪರೀಕ್ಷಾ ಕೇಂದ್ರ ಮತ್ತು ಕೊಠಡಿಯಲ್ಲಿ ಹಾಜರಿರಬೇಕು ನೋಡಿ ವಿದ್ಯಾರ್ಥಿಗಳೇ ಬಹಳಷ್ಟು ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರಾ ಅಂತಂದ್ರೆ ಅತಿ ಬುದ್ಧಿವಂತಿಕೆಯಿಂದಲೋ ಅಥವಾ ಅನಿವಾರ್ಯ ಕಾರಣದಿಂದಲೋ ಪರೀಕ್ಷಾ ಕೇಂದ್ರಕ್ಕೆ ಮತ್ತು ಕೊಠಡಿಗೆ ತಡವಾಗಿ ಅವಸರದಿಂದ ಭಯದಿಂದ ಕೊನೆಯ ಕ್ಷಣಗಳಲ್ಲಿ ಹಾಜರಾಗ್ತಾರೆ ಅದು ಗಡಿಬಿಡಿಗೆ ಗೊಂದಲಕ್ಕ ಕಾರಣವಾಗಿ ಸಮಯ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಓದಿದ್ದು ಮರೆಯುವಂತಹ ಸಾಧ್ಯತೆ ಇರ್ತತಿ ಯಾವಾಗ ನಮಗ ಗಡಿಬಿಡಿ ಅವಸರ ಭಯ ಇರ್ ಆಗ್ತದೋ ಆವಾಗ ನಮ್ಮ ಎಲ್ಲಾ ಪ್ರಾಬ್ಲಮ್ಸು ಶುರುವಾಗ್ತವೆ ಓದಿದ್ದು ನೆನಪಾಗೋದಿಲ್ಲ ಕಿರಿಕಿರಿ ಅನ್ನಿಸ್ತತಿ ಒಂದು ಗೆ ಆನ್ಸರ್ ನೆನಪು ಬರಲಿಲ್ಲ ಅಂತಂದ್ರೆ ಪೂರ್ತಿ ಮೂಡ್ ಅಪ್ಸೆಟ್ ಆದಂಗೆ ಆಗ್ತತಿ ಇನ್ನೂ ಹೆಚ್ಚು ಭಯ ಶುರುವಾಗ್ತತಿ ಹಾಗಾಗಿ ಈ ಸಮಯ ನಿರ್ವ ಆ ಒಂದು ಭಯದಲ್ಲೇ ಏನು ಅಂತಂದ್ರೆ ಭಾಳಷ್ಟು ಸಮಯವನ್ನು ಕಳೆಯೋದ್ರಿಂದ ನಮಗೆ ಗೊತ್ತಿರುವಂತಹ ಆನ್ಸರ್ಸ್ ಐತೆ ನಾವು ಬರೆಯಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನನ್ನ ಸಲಹೆ ಏನಂದ್ರೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ನಿಮಿಷ ಮೊದಲೇ ಅದು ಈ ಕರೋನಾದಂತಹ ಪರಿಸ್ಥಿತಿಯಲ್ಲೇ ಆದಷ್ಟು ಬೇಗ ಪರೀಕ್ಷಾ ಕೇಂದ್ರಕ್ಕೆ ಬಂದು ಕೊಠಡಿಯ ಸಂಖ್ಯೆ ಅಂದ್ರೆ ಯಾವ ನಲ್ಲಿ ಐತಿ ಯಾವ ಸ ಡೆಸ್ಕ್ನಲ್ಲಿ ನನ್ನ ನಂಬರ್ ಬಿದ್ದೈತಿ ಅಂತ ಎಲ್ಲವನ್ನು ಖಚಿತಪಡಿಸ್ಕೊಳ್ಳೋದು ಬಹಳ ಮುಖ್ಯ ನೋಡಿ ಈ ಕರೋನಾ ಪರಿಸ್ಥಿತಿಯಲ್ಲಿ ಏನು ಅಂತಂದ್ರೆ ನಂಬರನ್ನು ನೀವು ಸ್ಯಾನಿಟೈಸ್ ಮಾಡ್ಕೋಬೇಕು ಥರ್ಮಲ್ ಟೆಸ್ಟಿಂಗ್ ಆಗಬೇಕು ಆಮೇಲೆ ನಿಮ್ಮ ಬ್ಲಾಕ್ಗಳನ್ನು ನೋಡ್ಕೋಬೇಕು ಇದೆಲ್ಲ ಪ್ರೊಸೆಸ್ ಇರೋದ್ರಿಂದ ಆದಷ್ಟು ಬೇಗ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ತಲುಪೋದು ಬಹಳ ಮುಖ್ಯವಾಗಿರ್ತತಿ ಅಂದ್ರೆ ಮೈಂಡ್ ಏನಾಗಿರ್ತತಿ ಅಂತಂದ್ರೆ ಶಾಂತವಾಗಿರ್ತತಿ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ನು ಗಡಿಬಿಡಿ ಭಯ ಇಂಥವು ಯಾವುದೂ ಆಗೋದಿಲ್ಲ ಆರಾಮಾಗಿ ನೀವು ಪರೀಕ್ಷಾ ಕೇಂದ್ರದಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಏನು ಅಂತಂದ್ರೆ ಕೊಠಡಿಯಲ್ಲಿ ಮೊದಲೇ ಪರೀಕ್ಷೆ ಶುರುವಾಗುವಕ್ಕಿಂತ ಮೊದ್ ಮೊದಲೇ ಡೆಸ್ಕು ಎಲ್ಲ ಸರಿ ಆಯ್ತ ಇಲ್ಲೋ ಅಂತ ನೋಡಿಕೊಂಡು ಆರಾಮಾಗಿದ್ರಿ ಅಂತಂದ್ರೆ ನಿಮಗೇನು ಅಂತಂದ್ರೆ ಪರೀಕ್ಷೆಯನ್ನು ಬರೀಲಿಕ್ಕೆ ನೀವು ಬಂದಂತಹ ಉತ್ಸಾಹ ಅದು ಅದೇ ರೀತಿಯಾಗಿ ಏನು ಕಂಟಿನ್ಯೂ ಆಗ್ತೈತಿ ನೀವು ಅರ್ಜೆಂಟ್ ಅರ್ಜೆಂಟಾಗಿ ಏನು ನೋಡೋಣ ಬಿಡ ಹತ್ತು ಗಂಟೆಗೆ ಎಕ್ಸಾಮ್ ಐತಿ ಇದೇ ಕಾಲೇಜಲ್ಲ ಹೋಗೋಣ ಅಂತ ಮನೆ ಹತ್ರ ಐತಿ ಕಾಲೇಜ ಏನು ಅಂತಂದ್ರೆ ದಿನ ಅಡ್ಡಾಡೋ ಕಾಲೇಜ್ ಹತ್ತಿರನ ಐತಿ ಹಾಗಾಗಿ ಹೋಗ್ಬೌದು ಅನ್ನೋ ಒಂದು ಏನು ಅಂತಂದ್ರೆ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ತೋರಿಸೋದಾಗ್ಲಿ ಅಥವಾ ನಿರ್ಲಕ್ಷ್ಯ ಮಾಡೋದಾಗ್ಲಿ ಮಾಡಿದ್ದೇ ಆದ್ರೆ ಅಥವಾ ಏನಪ್ಪಾ ಹಿಂಗೆ ಭಾಳ ಓದ್ತೇವೇನೋ ಅನ್ನೋ ಒಂದು ಇದನ್ನು ತೋ ಎಲ್ಲ ಕಡೆ ತೋರಿಸುವಂಥ ಬುದ್ಧಿವಂತಿಕೆಯನ್ನು ತೋರಿಸ್ತಾ ಪರೀಕ್ಷೆಗೆ ಇನ್ನೊಂದು ಅರ್ಧ ತಾಸು ಐತಿ ಅಂದಾಗೂ ಪೇಜ್ಗಳನ್ನು ತಿರ್ಗಿಸಿ ತಿರುಗಿಸಿ ಓದ್ತಾ ನಿಂತ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಓದಿದ್ದೂ ಅರ್ಥ ಆಗೋದಿಲ್ಲ ಈ ಕಡೆ ನಂಬರು ಜಲ್ದಿ ಸಿಗಲಿಲ್ಲ ರೂಮ್ ಜಲ್ದಿ ಸಿಗಲಿಲ್ಲ ಅಂತಂದ್ರೆ ಬಹಳಷ್ಟು ಗೊಂದಲಗಳಾಗ್ತಾವು ಹಾಗಾಗಿ ಏನು ಅಂತಂದ್ರೆ ಪರೀಕ್ಷಾ ಕೇಂದ್ರಕ್ಕೆ ಬಂದ್ರೆ ಫಸ್ಟ್ ನಿಮ್ಮ ಕೂರುವಂತಹ ಜಾಗವನ್ನು ಖಾತ್ರಿಪಡಿಸ್ಕೊಂಡು ಆಮೇಲೆ ಎಲ್ಲವನ್ನು ನೋಡಿಕೊಂಡು ನಿಮಗೆ ಟೈಮ್ ಇತ್ತು ಅಂತಂದ್ರೆ ನೀವು ಮತ್ತೊಮ್ಮೆ ರಿವ್ಯೂ ಮಾಡಂಗಿದ್ರೆ ಮಾಡ್ಕೋಬಹುದು ಆದ್ರೆ ಅಲ್ಲಿ ಬಂದು ಟೈಮ್ ಆಗಿ ವಾರ್ನಿಂಗ್ ಬೆಲ್ ಹೊಡೆಯೋವರೆಗೂ ಪೇಜ್ ತಿರ್ಗಿಸ್ತಾ ನಿಂತು ಆಮೇಲೆ ಎಲ್ಲವನ್ನ ಹುಡುಕ್ತೇನೆ ಅಂತಂದ್ರೆ ನಿಮಗೆ ಭಾಳಷ್ಟು ಆಗಿ ಸಮಯ ನಿರ್ವಹಣೆ ಮಾಡಲಿಕ್ಕಾಗಂಗಿಲ್ಲ ಜೊತೆಗೆ ನಿಮಗೆ ಗಡಿಬಿಡಿಯಾಗಿ ಓದಿದ್ದು ನೆನಪು ಹಾರುವಂತಹ ಅಥವಾ ಮರೆಯುವಂತಹ ಸಾಧ್ಯತೆ ಹೆಚ್ಚಾಗಿರ್ತೈತಿ ಹಾಗಾಗಿ ನನ್ನ ಮೊದಲ ಸಲಹೆ ಏನು ಅಂತಂದ್ರೆ ವಿದ್ಯಾರ್ಥಿಗಳೇ ಆದಷ್ಟು ಬೇಗ ಏನು ಅಂತಂದ್ರೆ ನಿಗದಿತ ಸಮಯಕ್ಕಿಂತ ಮುಂಚೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಯಾಕೆ ಈ ಕರೋನಾ ಟೈಮ್ನಾಗ ಅಂತಂದ್ರೆ ಎಲ್ಲ ಟೆಸ್ಟಿಂಗ್ ಇರ್ತೈತಿ ಥರ್ಮಲ್ ಟೆಸ್ಟಿಂಗ್ ಇರ್ತೈತಿ ಅಂತಂದ್ರೆ ಒಂದು ನಲ್ವತ್ತು ನಿಮಿಷ ಮುಂಚೆನ ಪರೀಕ್ಷಾ ಕೇಂದ್ರಕ್ಕೆ ಮತ್ತು ಕೊಠಡಿಗೆ ಹಾಜರಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ ಇನ್ನು ಎರಡನೇ ಒಂದು ಪಾಯಿಂಟ್ ನೋಡೋದಾದ್ರೆ ಪರೀಕ್ಷೆಗೆ ಬೇಕಾಗುವ ಎಲ್ಲ ಸಲಕರಣೆಗಳನ್ನು ಹೊಂದಿರಬೇಕು ವಿದ್ಯಾರ್ಥಿಗಳೇ ನೋಡಿ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಸಲಕರಣೆಗಳನ್ನು ನೀವೇ ಮನೆಯಿಂದ ಹೊರಡುವಾಗ ತಗೊಂಡಿರಬೇಕು ವಿದ್ಯಾರ್ಥಿಗಳೇ ಮನೆಯಿಂದ ಹೊರಡು ಹೊರಡುವಾಗಲೇ ಕಾಲೇಜ್ ಐ ಡಿ ಹಾಲ್ ಟಿಕೆಟ್ ಬಸ್ ಪಾಸ್ ಚೆನ್ನಾಗಿರುವಂತಹ ಎರಡು ಪೆನ್ನು ಪೆನ್ಸಿಲ್ಲು ಇರೈಸರು ಶಾರ್ಪ್ನರು ಸ್ಕೇಲು ಕ್ಯಾಲ್ಕುಲೇಟರು ಇತ್ಯಾದಿಗಳನ್ನು ಬ್ಯಾಗಿನಲ್ಲಿ ತೆಗೆದುಕೊಂಡು ಹೋಗಬೇಕು ಮತ್ತು ಪರೀಕ್ಷಾ ಕೊಠಡಿ ಪ್ರವೇಶಕ್ಕೂ ಮುನ್ನ ಬ್ಯಾಗಿನಲ್ಲಿರುವಂತಹ ಎಲ್ಲ ಪರೀಕ್ಷೆಯ ಸಲಕರಣೆಗಳನ್ನು ತೆಗೆದುಕೊಂಡು ಕೊಠಡಿ ಒಳಗೆ ಹೋಗಬೇಕು ಮತ್ತು ಈ ಕರೋನಾ ಸಮಯದಲ್ಲಿ ಮಾಸ್ಕು ಮತ್ತು ಸ್ಯಾನಿಟೈಸರು ನೀವು ಕುಡಿಯುವ ನೀರು ಕೂಡ ವಿದ್ಯಾರ್ಥಿಗಳು ಸ್ವತಃ ತೆಗೆದುಕೊಂಡು ಹೋದರೆ ಯಾವುದೇ ಆತಂಕ ಇರೋದಿಲ್ಲ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಸ್ಟೈಲಾಗಿ ಮದುವೆ ಮನೆಗೆ ಮದ್ ಬಿಟ್ಟು ಹೋದಂಥ ಹಾಳು ಟಿಕೆಟನ್ನು ಬಿಟ್ಟು ಗಡಿ ಬಿಡಿಯಲ್ಲಿ ಬಂದು ಪಜೀತಿ ಮಾಡ್ಕೊಳ್ತಾರ ಮತ್ತು ಸ್ವಂತವಾದಂಥ ಪೆನ್ನು ಪೆನ್ಸಿಲ್ ಒಂದು ಪೆನ್ನು ಹಾರ್ಟ್ ಟಿಕೆಟು ಹಿಡ್ಕೊಂಡು ಒಳೆ ಏನು ಅಂತಂದ್ರೆ ಆಗಿ ಡ್ರೆಸ್ ಮಾಡ್ಕೊಂಡು ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರ್ತೈತಿ ಅಯ್ಯೋ ಅಲ್ಲೇ ಯಾರ ಅಕ್ಕಪಕ್ಕದವರು ತೊಗೊಂಬಂದಿರ್ತಾರ ಅಲ್ಲ ಇಸ್ಕೊಳ್ಳೋಣ ಪೆನ್ಸಿಲ್ ಅಲ್ಲ ಇಸ್ಕೊಳ್ಳೋಣ ಅನ್ನೋ ಒಂದು ಈಸಿ ಗೋಯಿಂಗ್ನಾಗ ವಿದ್ಯಾರ್ಥಿಗಳು ಬರುವಂತಹ ಸಾಧ್ಯತೆ ಬರುವಂತಹ ಮನೋಭಾವದ ವಿದ್ಯಾರ್ಥಿಗಳು ಹೆಚ್ಚಿರ್ತಾರೆ ಆ ರೀತಿ ಮಾಡಬೇಡ್ರಿ ಹೌದಾ ನಿಮ್ಮ ಹಿಂದೆ ಮುಂದೆ ಬಂದವರು ಚಲೋ ಬಂದಿದ್ದರು ಕೊಡಾಕ ಕೊಡ್ಬೋದು ಅಥವಾ ಅವರೂ ಬರೆಯುವಂಥ ಗಡಿಬಿಡಿ ಅವಸರ ಮತ್ತು ಅಲ್ಲಿ ಅವ್ರದ್ದೇ ಆದಂಥ ಒಂದು ಟೆನ್ಷನ್ ಇರ್ತೈತೆ ಹೌದಾ ಅವುಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಸಹಿತ ಪರೀಕ್ಷಾ ನಿಯಮಗಳ ಪ್ರಕಾರ ಏನು ಅಂತಂದ್ರೆ ಅದು ನಿಷಿದ್ಧವಾದದ್ದು ಹಾಗಾಗಿ ನಿಮ್ಮ ಎಲ್ಲ ಪರೀಕ್ಷಾ ಸಲಕರಣೆಗಳನ್ನು ನೀವೇ ಸ್ವತಃ ಒಯ್ದು ಯಾವ ಯಾರಿಗೂ ಏನನ್ನು ಸಹಿತ ಏನು ಅಂತಂದ್ರೆ ಸಹಾಯ ವ್ಯವಸ್ಥವನ್ನು ಮಾಡಿದೆ ಯಾರಿಗಿಂದನೂ ಏನನ್ನು ಇಸ್ಕೊಳ್ಳದೆ ನಿಮ್ಮದೇ ಆದಂಥ ಲೋಕದಲ್ಲಿ ಕೂತು ನೀವು ಪರೀಕ್ಷೆಯನ್ನು ಬರೆಯೋದು ಬಹಳ ಉತ್ತಮ ಹಾಗೆ ಮಾಡಿದಾಗೆ ಯಾವುದೇ ರೀತಿಯಾದಂಥ ಗಾಬರಿಗಳು ಆಗಲಿಕ್ಕೆ ಆಗಲಿ ಅಥವಾ ಮರೆತು ಹೋಗುವಂಥದ್ದಾಗಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡುವಂಥ ಡಿಫಿಕಲ್ಟಿ ಆಗಲಿ ಯಾವುದು ಬರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳ ಏನು ಅಂತಂದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ಪರೀಕ್ಷೆಗೆ ಹೋಗಬೇಕು ಅಂತಂದ್ರೆ ಯುದ್ಧಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಹೊಂದಿ ಇದ್ರ ಮಾತ್ರ ಹೆಂಗೆ ನಾವು ಯುದ್ಧವನ್ನು ಗೆಲ್ಲಿಕ್ಕೆ ಸಾಧ್ಯನೋ ಹಂಗೆ ಪರೀಕ್ಷೆಯನ್ನು ನಾವು ಗೆಲ್ಲಬೇಕು ಅಂತಂದ್ರೆ ಪರೀಕ್ಷಾ ಕೇಂದ್ರಕ್ಕೆ ನಾವು ಬಳಸುವಂತಹ ಎಲ್ಲ ಸ್ಟಡಿ ಮಟೀರಿಯಲ್ಸ್ ಏನದಾವು ಎಲ್ಲವನ್ನು ಪ್ರತಿಯೊಂದನ್ನು ಹೊಂದಿ ತಗೊಂಡು ಹೋಗಿ ನಾವು ಎಕ್ಸಾಮ್ ಹಾಲೊಳಗೆ ಕೂತ್ಕೋಬೇಕು ಇದು ಎರಡನೇ ಪಾಯಿಂಟು ಇನ್ನು ಏನ್ರೀ ಮಾಡಮ್ಮ ಜನರಲ್ ಆದಂತಹ ವಿಚಾರಗಳನ್ನ ಹೇಳಕ್ ಅಂತ ಅಂಥ ಪರಿ ವಿಶೇಷ ಏನೈತಿ ನಿಮಗೆ ಸಂಚಿಕೆದಾಗ ಅಂತ ಕೇಳ್ಬೋದು ವಿಶೇಷವಾದಂಥ ವಿಚಾರಗಳ ಈ ನೆಕ್ಸ್ಟ್ ಸ್ಲೈಡಲ್ಲಿ ಬರ್ತಾವು ಹಾಗಾಗಿ ಪೂರ್ತಿ ಸಂಚಿಕೆಯನ್ನು ವಿದ್ಯಾರ್ಥಿಗಳು ವೀಕ್ಷಿಸಿ ಅಂತ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಮೂರನೇ ಪಾಯಿಂಟು ಸಮಯ ನಿರ್ವಹಣೆ ನಾನು ಮೊದಲೇ ಹೇಳಿದ್ದೆ ಸಮಯ ನಿರ್ವಹಣೆ ಅನ್ನೋದು ಬಹಳ ಮುಖ್ಯ ಎಷ್ಟೋ ವಿಚಾರಗಳನ್ನು ಓದಿಕೊಂಡು ಬರಿಬೇಕು ಅನ್ನೋ ಒಂದು ಮಹದಾಸೆಯಿಂದ ವಿದ್ಯಾರ್ಥಿಗಳು ಹೋಗಿರ್ತಾರ ಆದರೆ ಪ್ರಶ್ನೆಗಳನ್ನು ನೋಡಿ ಭಾಳ ಓದಿರ್ತಾರಲ್ಲ ಆ ಒಂದು ಹುಮ್ಮಸ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಗೊತ್ತು ಗೊತ್ತೈತಿ ಅಂತ ಹೇಳಿ ಎರಡು ಮಾರ್ಕ್ಸಿನ ಪ್ರಶ್ನೆಗೆ ಆರು ಮಾರ್ಕ್ಸಿಗೆ ಬರೆಯುವಷ್ಟು ದೊಡ್ಡದಾಗಿ ಬರೆಯುವಂಥ ವಿದ್ಯಾರ್ಥಿಗಳು ಆಧಾರ ಅವಾಗ ಏನಾಕತಿ ಅಲ್ಲೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ ಹಾಗಿದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ಸಮಯ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ಅಷ್ಟೇ ಅಲ್ಲ ಜೀವನದಲ್ಲಿಯೂ ಕೂಡ ಸಮಯ ನಿರ್ವಹಣೆ ಎಂಬುದು ಬಹಳ ಮುಖ್ಯ ಈಗ ನಾವು ಪರೀಕ್ಷೆಯಲ್ಲಿ ಹೇಗೆ ಸಮಯ ನಿರ್ವಹಣೆ ಮಾಡಬೇಕು ಎಂಬುದನ್ನು ಲಾಜಿಕಲಿ ಡಿಸ್ಕಷನ್ ಮಾಡೋಣ ಬನ್ನಿ ಈ ಸಮಯ ನಿರ್ವಹಣೆ ಮಾಡಲು ಒಂದು ಚೌಕಟ್ಟನ್ನು ನಾವು ಹಾಕ್ಕೊಳ್ಬೇಕಾಗ್ತತಿ ಅದಕ್ಕೆ ನಾವು ಬರೆಯುವ ವಿಷಯದ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಮಗೆ ಅರಿವಿರಬೇಕು ನೋಡಿ ವಿದ್ಯಾರ್ಥಿಗಳೇ ಎಲ್ಲ ವ ಪರೀಕ್ಷೆಗಳಿಗೂ ಎಲ್ಲ ವಿಷಯದ ಪರೀಕ್ಷೆಗಳಿಗೂ ಒಂದೇ ರೀತಿಯಾದಂತಹ ಸಮಯ ನಿರ್ವಹಣೆ ಇರೋದಿಲ್ಲ ಆ ಸಮಯ ನಿರ್ವಹಣೆ ಹೆಂಗೆ ಯಾವುದ್ರ ಮೇಲೆ ನಿರ್ಧಾರಿತವಾಗಿರ್ತತಿ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯ ಮೇಲೆ ನಿರ್ಧರಿತವಾಗಿರ್ತತಿ ಹಾಗಿದ್ರೆ ಬನ್ನಿ ನಾವು ಪ್ರಮುಖವಾಗಿ ಅರ್ಥಶಾಸ್ತ್ರ ವಿಷಯವನ್ನು ಏನು ಅಂತಂದ್ರೆ ಹಂಚಿಕೊಳ್ಳುವಂತಹ ಒಂದು ಯೂಟ್ಯೂಬ್ ಚಾನಲ್ ಇದಾಗೈತಿ ಹಾಗಾಗಿ ಅರ್ಥಶಾಸ್ತ್ರ ವಿಷಯದ ಒಂದು ಸಮಯ ನಿರ್ವಹಣೆ ಅರ್ಥಶಾಸ್ತ್ರ ವಿಷಯದಲ್ಲಿ ಯಾವ ರೀತಿ ಸಮಯ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನೋಡೋಣ ಹಾಗಾಗಿ ಅರ್ಥಶಾಸ್ತ್ರ ವಿಷಯದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನನ್ನು ಇಟ್ಟುಕೊಂಡು ಮೂರು ಗಂಟೆಯ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿ ಸಮಯ ನಿರ್ವಹಣೆ ಮಾಡಿ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾಗಿ ಸರಿಯಾದ ಸಮಯದಲ್ಲಿ ನಾವು ಉತ್ತರಿಸ್ಬೌದು ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ ಈ ಸಮಯ ನಿರ್ವಹಣೆಗೆ ನಾನು ಬಹಳಷ್ಟು ಆಗಿ ಒಂದು ಟೇಬಲ್ ಫಾರ್ಮ್ನಾಗ ನಿಮಗೆ ಏನು ಅಂತಂದ್ರೆ ಸಮಯ ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂಥ ಅಂಶಗಳನ್ನು ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ಈಗಾಗಲೇ ಗೊತ್ತಿರುವ ಹಂಗೆ ನಮ್ಮ ಅರ್ಥಶಾಸ್ತ್ರ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕು ಸಾರಿ ಐದು ಪ್ರಮುಖವಾದಂಥ ಭಾಗಗಳದವು ಭಾಗ ಅ ಭಾಗ ಬಿ ಭಾಗ ಕ ಭಾಗ ಡ ಮತ್ತು ಭಾಗ ಇ ಅಂದ್ರೆ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಹಾಗೂ ಪಾರ್ಟ್ ಇ ಹೇಳಿ ಐದು ವಿಭಾಗಗಳದಾವೆ ಈ ಐದು ವಿಭಾಗಗಳಿಗೆ ವಿವಿಧ ಅಂಕಗಳು ವಿವಿಧ ಏನು ಅಂತಂದ್ರೆ ಹಂತದ ಅಂಕಗಳನ್ನು ನೀಡಲಾಗಿರ್ತತಿ ಮತ್ತು ಏನು ವಿವಿಧ ಪ್ರಮಾಣದ ಪ್ರಶ್ನೆಗಳನ್ನು ಕೇಳಲಾಗಿರ್ತತಿ ಈಗ ವಿಭಾಗವಾರು ಅಂದ್ರೆ ಭಾಗ ಅ ಭಾಗ ಬಿ ಭಾಗ ಕ ಭಾಗ ಡ ಭಾಗ ಇ ಹೀಗೆ ವಿಭಾಗವಾರು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಈ ಚಾರ್ಟು ವಿಭಾಗವಾರು ಪರೀಕ್ಷೆಯಲ್ಲಿ ನೀಡಿರುವ ಪ್ರಶ್ನೆಗಳ ಸಂಖ್ಯೆ ಅ ವಿಭಾಗಕ್ಕೆ ಎಷ್ಟು ಪ್ರಶ್ನೆಗಳನ್ನು ಕೇಳಾರ ಹದಿನಾರು ಪ್ರಶ್ನೆಗಳನ್ನು ಕೇಳಿರ್ತಾರ ನೋಡಿ ಬಹು ಆಯ್ಕೆ ಪ್ರಶ್ನೆಗಳು ಐದು ಬಿಟ್ಟ ಸ್ಥಳಗಳು ಐದು ಹೊಂದಿಸಿ ಬರೆಯಿರಿ ಕ್ವಶನ್ ನಂಬರ್ ಒಂದ ಹಾಕಿರ್ತಾರ ಅದರೊಳಗೆ ಎ ಬಿ ಸಿ ಡಿ ಅಂತ ಐದು ಇರ್ತತಿ ಅಂದ್ರೆ ಐದು ಮಾರ್ಕ್ಸಿಂದು ಮತ್ತು ಒಂದು ಪದ ವಾಕ್ಯದಲ್ಲಿ ಉತ್ತರಿಸಿ ಐದು ಒಟ್ಟಾರೆಯಾಗಿ ಹದಿನಾರು ಪ್ರಶ್ನೆಗಳನ್ನು ಇಲ್ಲಿ ನಾವು ಕೇಳಿರ್ತಾರ ಅಂದ್ರೆ ಈ ಹದಿನಾರು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ವಿಭಾಗವಾರು ವಿದ್ಯಾರ್ಥಿಗಳು ಉತ್ತರಿಸಬೇಕಾದ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಹದಿನಾರು ಇರ್ತತಿ ಹೌದಾ ಅಂದರೆ ಎಲ್ಲ ಪ್ರಶ್ನೆಗಳಿಗೂ ಭಾಗ ಅದಲ್ಲಿ ಅಂದ್ರೆ ಪಾರ್ಟ್ ಎನಲ್ಲಿ ಹದಿನಾರು ಪ್ರಶ್ನೆಗಳಿಗೂ ವಿದ್ಯಾರ್ಥಿಗಳು ಉತ್ತರಿಸಬೇಕಾಗಿರ್ತತಿ ಹಾಗಿದ್ರೆ ಒಂದು ಪ್ರಶ್ನೆ ಅಂಕಗಳು ಎಷ್ಟೆಷ್ಟಿರ್ತಾವು ನೋಡಿ ವಿಭಾಗವಾರು ಪ್ರಶ್ನೆಗಳಿಗೆ ನೀಡಿರುವ ಅಂಕಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇರ್ತತಿ ಒಟ್ಟು ಪ್ರಶ್ನೆ ಇಪ್ಪತ್ತು ನೋಡ್ರಿ ವಿದ್ಯಾರ್ಥಿಗಳೇ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಹದಿನಾರು ಪ್ರಶ್ನೆಗಳಂತೀರಿ ಪ್ರತಿ ಪ್ರಶ್ನೆಗೆ ಒಂದು ಹಾಗಂದ್ರೆ ಒಟ್ಟು ಅಂಕ ಹದಿನಾರು ಆಗ್ಬೇಕು ಇಪ್ಪತ್ತ್ಯಾಕನ್ಲಿಕ್ಕೀರಿ ಅಂತ ಕೇಳ್ಬೇಡ್ರಿ ಹೊಂದಿಸಿ ಬರೆಯಿರಿ ಅನ್ನ ಒಂದ ಪ್ರಶ್ನೆ ಹೇಳಿ ಕೌಂಟ್ ಮಾಡೇತಲ್ಲೇ ಒಂದ ಪ್ರಶ್ನೆ ಅಂತ ಕೌಂಟ್ ಮಾಡೈತಿ ಬಟ್ ಅದು ಪಡೆಯುವಂಥ ಅಂಕ ಎಷ್ಟು ಐದು ಅಂಕಗಳಾಗಿರ್ತಾವೆ ಹಾಗಾಗಿ ಒಟ್ಟು ಅಂಕ ಏನು ಇಲ್ಲ ಅಂತಂದ್ರೆ ಇಪ್ಪತ್ತಾಗಿರ್ತೈತಿ ಹಾಗಂದ್ರೆ ವಿಭಾ ವಿಭಾಗವಾರು ಪ್ರಶ್ನೆಗಳಿಗೆ ನೀಡಿದ ಅಂಕಗಳು ಎಷ್ಟಾಗೈತಿ ಒಟ್ಟು ಅಂಕ ಇಪ್ಪತ್ತು ಹೌದಾ ಭಾಗ ಎದಾಗ ಅಂದ್ರೆ ಪಾರ್ಟ್ ಎಗೆ ಹೌದಾ ಇನ್ನು ವಿದ್ಯಾರ್ಥಿಗಳು ಈ ಪಾರ್ಟ್ ಎಗೆ ಎಷ್ಟು ಸಮಯವನ್ನು ನಿಗದಿಪಡಿಸ್ಬೇಕು ವಿದ್ಯಾರ್ಥಿಗಳು ಈ ಪಾರ್ಟ್ ಎಗೆ ಎಷ್ಟು ಸಮಯವನ್ನು ನಿಗದಿಪಡಿಸ್ಬೇಕು ಅಂತ ವಿಚಾರ ಮಾಡಿದ್ರೆ ನನ್ನ ಒಂದು ಸಜೆಷನ್ ಏನು ಅಂತಂದ್ರೆ ಪ್ರತಿ ಪ್ರಶ್ನೆ ನೋಡಿ ವಿಭಾಗವಾರು ವಿದ್ಯಾರ್ಥಿಗಳು ಮೀಸಲಿಡಬೇಕಾದ ಒಂದು ಸಮಯ ಅದು ನಿಮಿಷಗಳಲ್ಲಿ ವಿದ್ಯಾರ್ಥಿಗಳೇ ಅದು ಪ್ರತಿ ಪ್ರಶ್ನೆಗೆ ಒಂದು ನಿಮಿಷ ಹೌದಾ ಪ್ರತಿ ಪ್ರಶ್ನೆಗೆ ಒಂದು ನಿಮಿಷ ಅಂತಂದ್ರೆ ಇಪ್ಪತ್ತು ಹತ್ತೊಂಬತ್ತು ಪ್ರಶ್ನೆ ಅಂತ ಆಗ್ತತಿ ಸಾರಿ ಹದಿನಾರು ಪ್ರಶ್ನೆ ಅಂತ ಆಗೈತಿ ಆದರೆ ಅಲ್ಲಿ ಇಪ್ಪತ್ತು ಅಂಕಗಳಿರೋದ್ರಿಂದ ಇಪ್ಪತ್ತು ಅಂಕಗಳಿಗೆ ಇಪ್ಪತ್ತು ನಿಮಿಷ ಅಂತ ನಾವು ಇಲ್ಲಿ ಅಲಾಟ್ ಮಾಡೋಣ ಹೌದಾ ನೆಕ್ಸ್ಟು ಇನ್ನು ಬಿ ವಿಭಾಗವನ್ನು ಅಥವಾ ಏನು ಅಂತಂದ್ರೆ ಬಿ ಪಾರ್ಟನ್ನು ನೋಡೋಣ ಇಲ್ಲಿ ಬಿ ಪಾರ್ಟಲ್ಲಿ ಏನು ಅಂತಂದ್ರೆ ವಿಭಾಗವಾರು ಪರೀಕ್ಷೆಯಲ್ಲಿ ನೀಡಿರುವ ಪ್ರಶ್ನೆಗಳ ಸಂಖ್ಯೆ ಎಷ್ಟೈತಿ ಅಂತಂದ್ರೆ ಹದಿನಾಲ್ಕು ಪ್ರಶ್ನೆಗಳನ್ನು ನೀಡಿರ್ತಾರಾ ಆದರೆ ವಿದ್ಯಾರ್ಥಿ ಉತ್ತರಿಸಬೇಕಾದಂತಹ ಪ್ರಶ್ನೆಗಳು ಕೇವಲ ಒಂಬತ್ತು ಅಂದ್ರೆ ಐದು ಪ್ರಶ್ನೆಗಳನ್ನು ಚಾಯ್ಸ್ ಕೊಟ್ಟಿರ್ತಾರ ಇನ್ನು ಈ ಒಂದು ವಿಭಾಗಕ್ಕೆ ಬಿ ಭಾಗಕ್ಕೆ ಪ್ರತಿ ಪ್ರಶ್ನೆಗೆ ಇರುವಂತಹ ಅಂಕಗಳೆಷ್ಟು ಅಂತಂದ್ರೆ ಎರಡು ಮಾರ್ಕ್ಸು ಒಂಬತ್ತು ಪ್ರಶ್ನೆಗಳನ್ನು ನಾವು ಬರಿಬೇಕಾಗಿರ್ತತಿ ಒಂಬತ್ತು ಇಂಟು ಎರಡು ಟೋಟಲ್ ಮಾರ್ಕ್ಸ್ ಎಷ್ಟು ಅಂತಂದ್ರೆ ಹದಿನೆಂಟು ಮಾರ್ಕ್ಸ್ಗಳು ನಮಗೆ ಸಿಗ್ತಾವು ಹಾಗಿದ್ರೆ ಈ ಎರಡು ಎರಡು ಮಾರ್ಕ್ಸಿನ ಕ್ವೆಶನ್ನಿಗೆ ಅಂದ್ರೆ ಬಿ ಪಾರ್ಟಿನ ಕ್ವೆಶನ್ಸಿಗೆ ಎಷ್ಟು ಸಮಯವನ್ನು ವಿದ್ಯಾರ್ಥಿ ಮೀಸಲಿಡಬೇಕು ಅಂತಂದ್ರೆ ಪ್ರತಿ ಪ್ರಶ್ನೆಗೆ ಎರಡು ನಿಮಿಷ ಒಟ್ಟು ಎಷ್ಟು ನಿಮಿಷ ಹದಿನೆಂಟು ನಿಮಿಷ ಹೌದಾ ಪ್ರತಿ ಪ್ರಶ್ನೆಗೆ ಎರಡು ನಿಮಿಷ ಅಂದ್ರೆ ಬರೆಯುವಂಥ ಪ್ರಶ್ನೆಗಳ ಸಂಖ್ಯೆ ಒಂಬತ್ತು ಒಂಬತ್ತು ಇಂಟು ಎರಡು ಹದಿನೆಂಟು ನಿಮಿಷಗಳನ್ನು ಇಲ್ಲಿ ಅಲಾಟ್ ಮಾಡಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಭಾಗ ಸಿ ಭಾಗ ಸಿಯಲ್ಲಿ ವಿಭಾಗವಾರು ಪ್ರಶ್ನೆಗಳ ಸಂಖ್ಯೆ ಹನ್ನೊಂದಿರ್ತೈತಿ ವಿದ್ಯಾರ್ಥಿ ಎಷ್ಟು ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು ಅಂತಂದ್ರೆ ಕೇವಲ ಏಳು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗ್ತತಿ ಅಂದ್ರೆ ನಾಲ್ಕು ಪ್ರಶ್ನೆಗಳು ಆಯ್ಕೆ ಆಗಿರ್ತಾವು ಹಾಗಿದ್ರೆ ಈ ಒಂದು ಸಿ ವಿಭಾಗಕ್ಕೆ ಇರುವಂತಹ ಪ್ರತಿ ಪ್ರಶ್ನೆಗೆ ಇರುವಂತಹ ಅಂಕಗಳು ಎಷ್ಟು ಅಂತಂದ್ರೆ ನಾಲ್ಕು ಅಂಕಗಳನ್ನ ಅಲಾಟ್ ಮಾಡಿರ್ತಾರ ಫೋರ್ ಮಾರ್ಕ್ಸ್ ಇನ್ ಕ್ವಶನ್ ಫೋರ್ ಮಾರ್ಕ್ಸ್ ಕ್ವಶನ್ನು ಏಳು ಕ್ವಶನ್ ನಾವು ಅಟೆಂಪ್ಟ್ ಮಾಡಬೇಕು ಅಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟು ಬಂತು ನಮಗೆ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಬರ್ತಾವು ಈ ಟ್ವೆಂಟಿ ಏಯ್ಟ್ ಮಾರ್ಕ್ಸಿಗೆ ಅಥವಾ ಒಂದು ಫೋರ್ ಮಾರ್ಕ್ಸಿನ ಕ್ವೆಶನನ್ನು ಬರೀಲಿಕ್ಕೆ ವಿದ್ಯಾರ್ಥಿ ನಿಗದಿಪಡಿಸಬೇಕಾದಂತಹ ಅಥವಾ ಮೀಸಲಿಡಬೇಕಾದಂತಹ ಸಮಯ ನನ್ನ ಪ್ರಕಾರ ಎಷ್ಟು ಅಂತಂದ್ರೆ ಒಂಬತ್ತು ನಿಮಿಷ ಒಂಬತ್ತು ನಿಮಿಷಕ್ಕೆ ಒಂದು ಫೋರ್ ಮಾರ್ಕ್ಸಿನ ಕ್ವೆಶನನ್ನು ಆ ವಿದ್ಯಾರ್ಥಿ ಕಂಪ್ಲೀಟ್ ಮಾಡಬೇಕು ಒಂಬತ್ತು ನಿಮಿಷಕ್ಕೆ ಆ ವಿದ್ಯಾರ್ಥಿ ಕಂಪ್ಲೀಟ್ ಮಾಡಿದ ಅಂತಂದ್ರೆ ಎಷ್ಟು ಕ್ವೆಶನನ್ನು ಬರಿಬೇಕು ಏಳು ಕ್ವೆಶನನ್ನು ಬರಿಬೇಕು ಒಂದು ಪ್ರಶ್ನೆನ ಒಂಬತ್ತು ನಿಮಿಷದಾಗ ಮುಗಿಸಿದ್ರೆ ಏಳು ಕ್ವಶನ್ ಬರೀಲಿಕ್ಕೆ ಅರುವತ್ತ್ಮೂರು ನಿಮಿಷ ಆಗ್ತತಿ ಹೌದಾ ಈ ರೀತಿಯಾಗಿ ಸ ಸಮಯವನ್ನು ಅಲಾಟ್ ಮಾಡ್ಕೋಬೇಕು ಇನ್ನು ಡಿ ಭಾಗ ಹೌದಾ ಪಾರ್ಟ್ ಡಿ ಪಾರ್ಟ್ ಡಿಯಲ್ಲಿ ವಿಭಾಗವಾರು ಪರೀಕ್ಷೆಯಲ್ಲಿ ನೀಡಿರೋ ಪ್ರಶ್ನೆಗಳ ಸಂಖ್ಯೆಯಷ್ಟು ಏಳು ಪ್ರಶ್ನೆಗಳನ್ನು ನೀಡಿರ್ತಾರ ಉತ್ತರಿಸಬೇಕಾದಂತಹ ಪ್ರಶ್ನೆಗಳ ಸಂಖ್ಯೆಯಷ್ಟು ನಾಲ್ಕು ಇಲ್ಲಿ ಮೂರು ಪ್ರಶ್ನೆಗಳು ಆಗಿರ್ತಾವು ಮತ್ತು ಈ ಡಿ ವಿಭಾಗದ ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೆ ಇರುವಂಥ ಅಂಕ ಎಷ್ಟು ಆರು ಅಂಕದ ಪ್ರಶ್ನೆಗಳಾಗಿರ್ತೈತಿ ಒಟ್ಟಾರೆಯಾಗಿ ಆರು ಅಂಕದ ಪ್ರಶ್ನೆಗಳನ್ನು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತತಿ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಅಂಕಗಳನ್ನು ಪಡಿಬೇಕು ಈ ಆರು ಅಂಕದ ಪ್ರಶ್ನೆ ಲಾಂಗ್ ಕ್ವೆಶನ್ ಆಗಿರೋದ್ರಿಂದ ಈ ಪ್ರಶ್ನೆಗೆ ಏನು ಅಂತಂದ್ರೆ ಸುಮಾರು ಹದಿನೈದು ನಿಮಿಷ ಪ್ರತಿ ಪ್ರಶ್ನೆಗೆ ವಿದ್ಯಾರ್ಥಿ ಮೀಸಲಿಡಬೇಕಾದಂತಹ ಟೈಮ್ ಎಷ್ಟು ಅಂತಂದ್ರೆ ಹದಿನೈದು ನಿಮಿಷ ಒಂದು ಪ್ರಶ್ನೆಗೆ ಹದಿನೈದು ನಿಮಿಷ ಆದ್ರೆ ನಾಲ್ಕು ಪ್ರಶ್ನೆಗೆ ಹದಿನೈದು ನಾಲ್ಕಲೇ ಅರುವತ್ತು ನಿಮಿಷವನ್ನು ವಿದ್ಯಾರ್ಥಿ ಈ ಒಂದು ಡಿ ವಿಭಾಗಕ್ಕೆ ಅವನು ಇಡಬೇಕಾಗ್ತತಿ ಇನ್ನು ನೆಕ್ಸ್ಟು ಲಾಸ್ಟು ಪಾರ್ಟ್ ಪಾರ್ಟ್ ಇ ಭಾಗ ಇನಲ್ಲಿ ವಿಭಾಗವಾರು ಪರೀಕ್ಷೆಯಲ್ಲಿ ನೀಡಿರುವಂತಹ ಪ್ರಶ್ನೆಗಳ ಸಂಖ್ಯೆ ಮೂರು ಇರ್ತತಿ ವಿದ್ಯಾರ್ಥಿ ಉತ್ತರಿಸಬೇಕಾದಂಥ ಪ್ರಶ್ನೆಗಳ ಸಂಖ್ಯೆ ಎರಡಾಗಿರ್ತತಿ ಹೌದಾ ಈ ಒಂದು ಈ ವಿಭಾಗದಲ್ಲಿ ಪ್ರತಿ ಪ್ರಶ್ನೆಗೆ ಇರುವಂತಹ ಒಂದು ಅಂಕ ಐದು ಅಂಕಗಳು ವಿದ್ಯಾರ್ಥಿಗಳಿಗೆ ಈಗಾಗಲೇ ನಿಮಗೆ ಗೊತ್ತೈತಿ ಹೌದಾ ಈ ಐದು ಅಂಕಗಳಿಗೆ ಏನು ಐದು ಅಂಕಗಳಿಗೆ ಒಂದು ಪ್ರಶ್ನೆ ಇರ್ತತಿ ಎರಡು ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಬೇಕು ಐದೆಲ್ಲೆ ಹತ್ತು ಮಾರ್ಕ್ಸಿಗೆ ಒಂದು ಈ ವಿಭಾಗ ಇರ್ತತಿ ಹಾಗಿದ್ರೆ ಈ ಒಂದು ಈ ವಿಭಾಗಕ್ಕೆ ವಿದ್ಯಾರ್ಥಿ ಮೀಸಲಿಡಬೇಕಾದಂತಹ ಸಮಯ ಎಷ್ಟು ಅಂತಂದ್ರೆ ಒಂದು ಪ್ರಶ್ನೆಗೆ ಐದು ನಿಮಿಷ ಒಂದು ಪ್ರಶ್ನೆಗೆ ಐದು ನಿಮಿಷ ಅಂತಂದ್ರೆ ಎರಡು ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡಬೇಕು ಐದೇಳೆ ಹತ್ತು ನಿಮಿಷವನ್ನು ಅಲಾಟ್ ಮಾಡಬೇಕು ನೋಡಿ ವಿದ್ಯಾರ್ಥಿಗಳೇ ನಮಗೆ ಪದವಿ ಪೂರ್ವ ಇಲಾಖೆಯು ಪರೀಕ್ಷೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಅಲಾಟ್ ಮಾಡಿದಂತಹ ಟೋಟಲ್ ಟೈಮಿಂಗ್ ಎಷ್ಟು ಅಂತಂದ್ರೆ ಮೂರು ಗಂಟೆ ಹದಿನೈದು ನಿಮಿಷ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಮೂರು ಗಂಟೆ ಉತ್ತರ ಪತ್ರಿಕೆಯನ್ನು ಬರೀಲಿಕ್ಕೆ ಹೌದಾ ಈ ಉತ್ತರ ಪತ್ರಿಕೆ ಈಗ ಮೂರು ಗಂಟೆ ಅಂತಂದ್ರೆ ನೂರ ಎಂಬತ್ತು ನಿಮಿಷಗಳಾದವು ನೂರ ಎಂಬತ್ತು ನಿಮಿಷವನ್ನು ನಾನಿಲ್ಲಿ ಏನು ಅಂತಂದ್ರೆ ವಿಭಾಗ ಮಾಡಿ ಪ್ರತಿ ವಿಭಾಗಕ್ಕೂ ಏನು ಅಂತಂದ್ರೆ ಅಲಾಟ್ ಮಾಡೇನಿ ಪ್ರತಿ ವಿಭಾಗಕ್ಕೂ ಎ ವಿಭಾಗಕ್ಕೆ ಇಪ್ಪತ್ತು ನಿಮಿಷ ಬಿ ವಿಭಾಗಕ್ಕೆ ಹದಿನೆಂಟು ನಿಮಿಷ ಸಿ ವಿಭಾಗಕ್ಕೆ ಅರವತ್ತು ಮೂರು ನಿಮಿಷ ಡಿ ವಿಭಾಗಕ್ಕೆ ಅರವತ್ತು ನಿಮಿಷ ಮತ್ತು ಇ ವಿಭಾಗಕ್ಕೆ ಏನು ಅಂತಂದ್ರೆ ಹತ್ತು ನಿಮಿಷ ಅಲಾಟ್ ಮಾಡೇನೆ ಟೋಟಲ್ ಎಷ್ಟಾತು ಅಂತಂದ್ರೆ ನೂರ ಎಪ್ಪತ್ತೊಂದು ನಿಮಿಷಗಳು ನೀವು ಪರೀಕ್ಷೆ ಬರೀಲಿಕ್ಕೆ ಆತು ಮಾಡಮ್ಮ ನೂರ ಎಪ್ಪತ್ತೊಂದು ನಿಮಿಷ ಆತಂದ್ರೆ ಇನ್ನು ಒಂಬತ್ತು ನಿಮಿಷ ಏನು ಮಾಡೋದ್ರಿ ನಾವು ಅಂತ ನೀವು ಕೇಳ್ಬೋದು ಬರೆದಂತಹ ಪ್ರಶ್ನೆಗಳಿಗೆ ನೀವೇನಾದರೂ ಏನು ಅಂತಂದ್ರೆ ಮತ್ತೊಮ್ಮೆ ರಿವ್ಯೂ ಮಾಡೋದಿದ್ರೆ ಏನು ಅಂತಂದ್ರೆ ರಿಜಿಸ್ಟ್ರ್ ನಂಬರ್ ಹಾಕಿದ್ದನ್ನು ನೋಡೋದಾದ್ರೆ ಅಥವಾ ಯಾವುದೇ ಒಂದು ಪ್ರಶ್ನೆಗೆ ಇಂಪಾರ್ಟೆಂಟ್ ಇರೋದಕ್ಕೆ ಅಂಡರ್ಲೈನ್ ಮಾಡಲಿಕ್ಕೆ ಮತ್ತೊಮ್ಮೆ ಓದಲಿಕ್ಕೆ ಇದಕ್ಕೆ ಏನು ಅಂತಂದ್ರೆ ಒಂಬತ್ತು ನಿಮಿಷವನ್ನು ನೀವು ತೊಡಗಿಸಿದಿರಿ ಅಂತಂದ್ರೆ ಆಗಿ ನೂರ ಎಂಬತ್ತು ನಿಮಿಷವನ್ನು ನೀವು ಸದುಪಯೋಗ ಪಡಿಸ್ಕೊಂಡಂಗೆ ಆಕತಿ ನೋಡ್ರಿ ಲಾಸ್ಟ್ ಮೂಮೆಂಟ್ ಸೂಪರ್ವೈಸರ್ ಬಂದು ಪೇಪರ್ ಇಸ್ಕಂಡ ಮಟ್ಟನೂ ಪರೀಕ್ಷೆ ಬರೆಯೋದಲ್ಲ ಪರೀಕ್ಷೆಯನ್ನು ಏನು ಮಾಡಬೇಕು ಐದು ನಿಮಿಷನೋ ಅಥವಾ ಹತ್ತು ನಿಮಿಷನೋ ಮುಂಚೆನ ಪರೀಕ್ಷೆ ಬರೆಯೋದನ್ನು ಮುಗಿಸ್ಬೇಕು ಮುಗಿಸಿ ಏನೇನು ಬರ್ದೇವಿ ಎಲ್ಲರ ಸ್ಪೆಲ್ಲಿಂಗ್ ತಪ್ಪರೆದೆವೋ ಅಥವಾ ಯಾವ್ದು ಇಂಪಾರ್ಟೆಂಟ್ ಐತಿ ಅಲ್ಲಿ ಅಂಡರ್ಲೈನ್ ಮಾಡೋಣ ಈ ರೀತಿಯಾಗಿ ಈಗ ಜೇಮ್ ಕೀನ್ಸ್ರವರ ಒಂದು ಕೃತಿಯ ಹೆಸರು ಬರ್ದಿರ್ತೇವಿ ಅದರ ಅಂಡರ್ಲೈನ್ ಮಾಡಿದ್ವಿ ಅಂತಂದ್ರೆ ಆ ಆನ್ಸರ ಹೈಲೈಟ್ ಹಾಕೈತಿ ವ್ಯಾಲ್ಯುವೇಟ್ ಮಾಡೋವಂಗೆ ಈಸಿ ಮ್ಯಾಲ ಕಾಣಿಸ್ತೈತಿ ಪರೀಕ್ಷೆಯಲ್ಲಿ ವಿಷಯವನ್ನು ಎಷ್ಟು ಬರೆಯೋದು ಇಂಪಾರ್ಟೆಂಟು ಅಷ್ಟೇ ಸಿಸ್ಟಮೆಟಿಕ್ಕಾಗಿ ಬರೋದು ವ್ಯಾಲ್ಯುವೇಟರ್ನ ಅಟ್ರ್ಯಾಕ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ನನ್ನ ಪ್ರತಿ ಸಂಚಿಕೆಯಲ್ಲೂ ನಾನು ಹೇಳ್ತೇನೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೇಟರ್ಗೆ ಫ್ರೆಂಡ್ಲಿ ಆಗಿರೋ ಹಾಗೆ ನಿಮಗೆ ಆನ್ಸರ್ ಶೀಟ್ ಇತ್ತು ಅಂತಂದ್ರೆ ನಿಮಗೆ ಅತಿ ಹೆಚ್ಚು ಅಂಕಗಳು ಬರಲಿಕ್ಕೆ ಸಾಧ್ಯ ಆಗ್ತತಿ ಅಂಥೇಳಿ ಹಾಗಾಗಿ ವಿದ್ಯಾರ್ಥಿಗಳು ಕೊನೆಯ ಒಂಬತ್ತು ನಿಮಿಷ ಇಲ್ಲಿ ತೋರ್ಸಿನ ನೋಡ್ರಿ ಕೊನೆಯ ಒಂಬತ್ತು ನಿಮಿಷ ವಿಶೇಷ ಸೂಚನೆ ಅಂತ ಹಾಕಿನಿ ಅದನ್ನು ನೀವು ಬರೆದಂಥ ಉತ್ತರ ಪತ್ರಿಕೆಯನ್ನು ರಿವ್ಯೂ ಮಾಡಲಿಕ್ಕೆ ಮತ್ತು ಇಂಪಾರ್ಟೆಂಟ್ ಇರೋದನ್ನು ಅಂಡರ್ಲೈನ್ ಮಾಡಲಿಕ್ಕೆ ಉಪಯೋಗಿಸ್ಕೊಂಡು ಈ ನೂರ ಎಪ್ಪತ್ತೊಂದು ನಿಮಿಷಕ್ಕೆ ಒಂಬತ್ತು ನಿಮಿಷ ಪ್ಲಸ್ ಮಾಡಿರೋ ನೂರ ಎಂಬತ್ತು ನಿಮಿಷ ಆಗ್ತತಿ ನೂರ ಎಂಬತ್ತು ನಿಮಿಷ ಅಂತಂದ್ರೆ ಬೆಲ್ ಮಾಡ್ತಾರಾ ಮತ್ತು ಸೂಪರ್ವೈಸರ್ ಬಂದು ನಿಮ್ಮ ಪೇಪರನ್ನು ಇಸ್ಕೋತಾರ ಈ ರೀತಿಯಾಗಿ ನೀವು ಏನು ಅಂತಂದ್ರೆ ಮೂರು ತಾಸು ಅಂದ್ರೆ ನೂರ ಎಂಬತ್ತು ನಿಮಿಷವನ್ನು ಸಂಪೂರ್ಣವಾಗಿ ಬಳಸ್ಕೊಂಡ್ರಿ ಅಂತಂದ್ರೆ ನೂರಕ್ಕೆ ನೂರು ಅಂಕ ಗಳಿಸ್ಬೌದು ವಿದ್ಯಾರ್ಥಿಗಳೇ ನಾನು ಈ ಕೋಷ್ಟಕದ ಮೂಲಕ ಹೇಳಿರೋದು ಕೆಲವೊಬ್ಬರಿಗೆ ಹೆಂಗೆ ರೀ ಮಾಡಮ್ಮ ಒಂಬತ್ತು ನಿಮಿಷದಾಗ ನಾಲ್ಕು ಮಾರ್ಕ್ಸಿಂದ ಬರಿಬೋದೇನ್ರಿ ಅಥವಾ ಹದಿನೈದು ಮಾರ್ಕ್ಸಿಂದ ಹದಿನೈದು ನಿಮಿಷದಾಗ ಆರು ಮಾರ್ಕ್ಸಿಂದ ಹೆಂಗೆ ಬರಿಬೌದು ಡೈಗ್ರಾಮ್ ಬಿಡ್ಸಕ್ಕೆ ಭಾಳ ಟೈಮ್ ಹೋಗ್ತತಿ ಲಾಂಗ್ ಕ್ವಶನ್ಸ್ ಆದ್ರೆ ಪೇಜ್ ಲೆಕ್ಕದಾಗ ಬರಿಬೇಕಂತ ಹೇಳ್ಯಾರ ಅದಕ್ಕೆ ಭಾಳ ಟೈಮ್ ಬೇಕಾಗ್ತತಿ ಅಂಥೇಳಿ ನೀವು ನಿಮ್ಮ ಅಲ್ಲಿ ಪ್ರಶ್ನೆಗಳನ್ನು ಉದ್ಭವಿಸ್ಬೋದು ಹೌದು ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ನಂದು ಒಂದೇ ಉತ್ತರ ಏನು ಅಂತಂದ್ರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ ಪ್ರಯತ್ನ ಮಾಡಿ ಈಗಿನಿಂದಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಟೈಮ್ ಇಟ್ಟು ಬರೆಯೋದನ್ನು ಕಲಿಯಿರಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನೀವು ಪ್ರಯತ್ನಿಸಿ ನೋಡಬೇಕು ಅಷ್ಟೇ ಆದಾಗ್ಯೂ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಗೊಂದಲಗಳು ನಾವು ಅಲಾಟ್ ಮಾಡಿದ ಟೈಮ ಸಾಕಾಗೋದಿಲ್ಲ ಅನ್ನೋ ಡೌಟು ಇದ್ದ ಇರ್ತೈತಿ ಈ ಡೌಟಿಗೆ ನಾನು ಮತ್ತೊಂದು ಸುಲಭ ಮಾರ್ಗವನ್ನು ಹೇಳ್ತೇನೆ ಹಾಗಿದ್ರೆ ಬನ್ನಿ ಆ ಸುಲಭ ಮಾರ್ಗ ಏನು ಅನ್ನೋದನ್ನು ನಾಲ್ಕನೇ ಪಾಯಿಂಟಿನ ಮೂಲಕ ನೋಡೋಣ ನೋಡಿ ವಿದ್ಯಾರ್ಥಿಗಳೇ ಒಂದು ಈ ಪರಿಹಾರಗಳನ್ನು ಹೇಳೋ ಹೊತ್ತಿಗೆ ನಾನು ನಾಲ್ಕು ಪಾಯಿಂಟ್ಗಳನ್ನು ಹೇಳಿದ್ದೆ ಅದರಲ್ಲಿ ನಾಲ್ಕನೇ ಪಾಯಿಂಟು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿನ ವಿಭಾಗದ ಆಯ್ಕೆ ಮತ್ತು ಪ್ರಶ್ನೆಗಳ ಆಯ್ಕೆ ವಿದ್ಯಾರ್ಥಿಗಳೇ ಆಯ್ಕೆ ಎಂಬುವುದು ಕೇವಲ ಅದು ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ವಿಷಯ ವಸ್ತುವಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲೂ ನಮ್ಮ ನಮಗೆ ತಲೆ ಕೆ ಕೆಡಿಸುವಂತಹ ವಿಷಯ ಅಂತಂದ್ರೆ ಆಯ್ಕೆ ನಾವು ಒಂದು ಹಬ್ಬಕ್ಕೆ ಬಟ್ಟೆ ಅಂಗಡಿಗೆ ಹೋಗೇವಿ ಅಂತಂದ್ರೂ ಅಲ್ಲಿ ಎರಡು ಡ್ರೆಸ್ ವಾಚಲು ಅನ್ನಿಸ್ತಾವ್ರಿ ನಮಗೆ ಆ ಎರಡು ಡ್ರೆಸ್ನಾಗ ಮತ್ತೆ ಆಯ್ಕೆ ಗುದ್ದಾಟ ಶುರು ಆಕೈತಿ ಒಂದರದ ಕಲರ್ ಚೆಂದ ಇರ್ತೈತಿ ಕ್ವಾಲಿಟಿ ಚಲೋ ಇರೋದಿಲ್ಲ ಇನ್ನೊಂದರದ ಕಲರ್ ಪ್ಯಾಟರ್ನ್ ಎಲ್ಲ ಚಲೋ ಇರ್ತೈತಿ ಬಟ್ ಕ್ವಾಲಿಟಿ ಅಷ್ಟೇನ ಚಲೋ ಇರೋದಿಲ್ಲ ಹಿಂಗೆ ಏನು ಅಂತಂದ್ರೆ ಕ್ವಾ ಏನು ಅಂತಂದ್ರೆ ಕಲರು ಪ್ಯಾಟರ್ನು ಚೆನ್ನಾಗಿರೋದಿಲ್ಲ ಬಟ್ ಕ್ವಾಲಿಟಿ ಚೆನ್ನಾಗಿರ್ತೈತಿ ಹೌದಾ ಹಿಂಗೆ ನಮ್ಮಲ್ಲಿ ಆಯ್ಕೆಗಳು ಏನು ಅಂತಂದ್ರೆ ಅದನ್ನು ತಗೊಳ್ಳೋ ಇದನ್ನು ತಗೊಳ್ಳೋ ಈ ನನಗೆ ಹಿಂಗೆ ಸೂಟ್ ಆಕೈತಿ ಇದು ಹಂಗೆ ಸೂಟ್ ಆಕೈತಿ ಈ ರೀತಿಯಾಗಿ ಒಂದು ಬಟ್ಟೆ ಖರೀದಿಗೆ ಹೋದ್ರೂ ಹತ್ತು ಹಲವಾರು ಆಯ್ಕೆಗಳು ನಮ್ಮನ್ನು ತಲೆಕಡಿಸ್ತಿರ್ತಾವು ಹಾಗಿದ್ರೆ ಈ ಆಯ್ಕೆ ಅನ್ನೋದು ಜೀವನದ ಪ್ರತಿ ಹಂತದಲ್ಲೂ ನಮ್ಮನ್ನು ಕಾಡ್ತಾ ಐತಿ ಅನ್ನೋದು ನಮ್ಮ ಅನುಭವಕ್ಕೆ ಬಂದಂಥ ವಿಷಯ ಆದರೆ ನಾವು ಸರಿಯಾದಂಥ ಆಯ್ಕೆ ಮಾಡ್ಕೊಂಡಿದ್ದ ಆದ್ರೆ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೇವಿ ಹಾಗಾಗಿ ನಮ್ಮ ಹಲವಾರು ಪ್ರಶ್ನೆಗಳೇನಿರ್ತಾವೆ ಈ ಇಲ್ಲಿ ಪ್ರಶ್ನೆ ಪತ್ರಿಕೆಯ ವಿಭಾಗದ ಆಯ್ಕೆಯ ಬಗ್ಗೆ ಹೇಳೋ ಹೊತ್ತಿಗೆ ಈ ವಿಚಾರವನ್ನ ಯಾಕೆ ನಾನು ಹೇಳ್ತಾ ಇದನ್ನಿ ಅಂತಂದ್ರೆ ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿನ ವಿಭಾಗದ ಆಯ್ಕೆ ಯಾವ ವಿಭಾಗ ಫಸ್ಟ್ ಬರೀಬೇಕು ಮೊದಲೇ ನೋಡ್ರಿ ಹದಿನೈದು ನಿಮಿಷ ಮುಂಚೆ ಹುಡುಗರನ್ನೆಲ್ಲ ಕುಂದ್ರಿಸಿ ಕ್ವೆಶನ್ ಪೇಪರ್ ಕೊಟ್ಟಿರ್ತಾರೆ ಓದಿರ್ತಾರ ಈ ಕ್ವಶನ್ ಓದಿದ್ರು ಏ ಇದು ಕ್ವಶನ್ ನನಗೆ ಬರ್ತೈತಿ ಬರಿಬಹುದು ಮತ್ತೊಂದು ಕ್ವಶನ್ ಓದ್ತಾರ ಮತ್ತೊಂದು ಓದ್ಬೋದು ಬ್ಯಕ್ಚುಲಿ ಹದಿನೈದು ನಿಮಿಷ ಭಾಳ ಸೈಂಟಿಫಿಕ್ಕಾಗಿ ವಿಚಾರ ಮಾಡಿ ನಮ್ಮ ಪದವಿ ಪೂರ್ವ ಇಲಾಖೆ ಏನು ಅಂತಂದ್ರೆ ಅಲಾಟ್ ಮಾಡೈತಿ ಯಾಕಂದ್ರೆ ವಿದ್ಯಾರ್ಥಿ ಗಡಿಬಿಡಿಯಲ್ಲಿ ಪ್ರಶ್ನೆಗಳನ್ನು ಓದದೇ ಉಳಿಬಾರ್ದು ಹೌದಾ ಎಲ್ಲ ಪ್ರಶ್ನೆಗಳನ್ನು ಓದಿ ಯಾವುದು ಹೆಚ್ಚು ಅವನಿಗೆ ಬರೀಲಿಕ್ಕೆ ಸಾಧ್ಯ ಐತಿ ಅಂತ ತನ್ನನ್ನು ತಾನು ವಿಮರ್ಶೆ ಮಾಡಿಕೊಂಡು ಪ್ರಶ್ನೆಗಳನ್ನು ಮತ್ತು ವಿಭಾಗವನ್ನು ಆಯ್ಕೆ ಮಾಡಿ ಬರಿಬೇಕು ಅನ್ನೋ ಉದ್ದೇಶಕ್ಕನ ಏನು ಅಂತಂದ್ರೆ ಪದವಿ ಪೂರ್ವ ಇಲಾಖೆ ಹದಿನೈದು ನಿಮಿಷ ಮುಂಚೆ ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳ ಕೈಯಲ್ಲಿ ಕೊಟ್ಟಿರ್ತೈತಿ ಹೌದಾ ಆ ಒಂದು ಸಮಯದಲ್ಲಿ ಏನು ಅಂತಂದ್ರೆ ಭಾಳಷ್ಟು ಓದಿ ಗೊಂದಲ ಮಾಡ್ಕೊಳ್ಳೋರು ಅಥವಾ ಏನೂ ಓದ್ದೆ ಇದನ್ನು ಬರೆದ್ರೆ ಆಕೇತೋ ನನಗೆ ಅದನ್ನು ಬರೆದ್ರೆ ಬರ್ತೈತೋ ಅಂತ ಹೀಗೆ ಗೊಂದಲಮಯವಾದಂತಹ ಆಯ್ಕೆಯಲ್ಲಿ ಇರಬೇಕಾಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತಾವು ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿನ ವಿಭಾಗ ಆಯ್ಕೆ ಮತ್ತು ಪ್ರಶ್ನೆಗಳ ಆಯ್ಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನ ನಮ್ಮ ಯಶಸ್ಸಿಗೆ ವಹಿಸ್ತಾವು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ನನ್ನ ಒಂದು ದೃಷ್ಟಿಕೋನದಲ್ಲಿನ ವಿಚಾರ ವಿದ್ಯಾರ್ಥಿಗಳೇ ಏನಪ್ಪಾ ಮಾಡಮ್ಮು ವಿಭಾಗದ ಆಯ್ಕೆ ಅಂತಾರಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿನ ಎಲ್ಲ ವಿಭಾಗದ ಪ್ರಶ್ನೆಗಳನ್ನು ನಾವು ಬರೀಲೇಬೇಕು ಅಂದರೆ ಏನು ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಪಾರ್ಟ್ ಈ ಈ ಎಲ್ಲ ವಿಭಾಗಗಳನ್ನು ಬರೀಲೇಬೇಕು ಇದರಲ್ಲೇನು ಆಯ್ಕೆ ಐತಿ ಅಂಥೇಳಿ ನೀವು ಕೇಳ್ಬೌದು ಹೌದಾ ಆದರೆ ವಿಭಾಗಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾದದ್ದು ಡಿಯರ್ ಸ್ಟೂಡೆಂಟ್ಸ್ ಯು ಆರ್ ರೈಟ್ ಹೆಂಗೆ ವಿಭಾಗಗಳನ್ನು ಆಯ್ಕೆ ಮಾಡ್ಕೋತಾರಾ ಅಂತ ನೀವೇನು ಪ್ರಶ್ನೆ ಕೇಳ್ತಿರಲ್ಲ ಅದು ಸರಿಯಾದದ್ದು ಆದ್ರೆ ಕೊಟ್ಟಿರುವಂತಹ ಎಲ್ಲ ವಿಭಾಗಗಳನ್ನು ಬರೆಯಲೇಬೇಕು ಆದರೆ ಆ ವಿಭಾಗಗಳಲ್ಲಿ ಮೊದಲು ಯಾವುದು ಬರೆಯಬೇಕು ನಂತರ ಯಾವುದು ಬರೀಬೇಕು ಎಂಬುದು ಬಹಳ ಮುಖ್ಯ ಆಗ್ತತಿ ಮೊದಲು ಯಾವುದನ್ನು ಫಿನಿಶ್ ಮಾಡ್ತೇವೆ ಅನ್ನೋದ್ರ ಮೇಲೂ ನಮ್ಮ ಟೈಮನ್ನು ನಾವು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತತಿ ಅನ್ನೋದು ನನ್ನ ನಂಬಿಕೆ ಮತ್ತು ಈ ಒಂದು ಎಕ್ಸ್ಪಿರಿಮೆಂಟು ನಾನು ನನ್ನ ಈ ಕಡಿಮೆ ಅವಧಿಯ ಸೇವಾ ಅವಧಿಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ತಿಳಿಸಿ ಅವರು ಆ ಯಶಸ್ಸನ್ನಾಗಿದ್ದನ್ನು ಕೂಡ ಸಹಿತ ನಾನು ಕಂಡಿದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ವಿಭಾಗವಾರು ನೋಡೋಣ ಇದನ್ನು ಕೂಡ ನಾನು ಕೋಷ್ಟಕದ ಮೂಲಕ ನಿಮಗೆ ವಿವರಿಸ್ತಾ ಇದ್ದೇನೆ ನೋಡಿ ವಿಭಾಗಗಳು ಎ ಬಿ ಇ ಡಿ ಇ ಮತ್ತು ಸಿ ಯೋಜಿತ ಸಮಯ ಮತ್ತು ನಿರೀಕ್ಷಿತ ಸಮಯ ವಿಭಾಗವಾರ ಅಂಕಗಳು ನೋಡಿ ಇಲ್ಲಿ ಎರಡು ಕಾಂಬಿನೇಷನನ್ನು ಮಾಡೇನಿ ವಿಭಾಗಗಳ ಆಯ್ಕೆ ಹೆಂಗೆ ಮಾಡ್ಕೋಬೇಕು ಮತ್ತು ನಾವು ಹಿಂದಿನ ಸ್ಲೈಡಲ್ಲಿ ಯೋಜನೆ ಮಾಡಿದಂಥ ಸಮಯ ಹೆಂಗೆ ಇರ್ತತಿ ವಿಭಾಗಗಳನ್ನು ಈ ರೀತಿ ರ್ಯಾಂಡಮ್ ಆಗಿ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ನಿರೀಕ್ಷಿತ ಸಮಯ ಹೆಂಗೆ ಆಗಬಹುದು ಮತ್ತು ವಿಭಾಗವಾರು ಅಂಕಗಳು ಅನ್ನೋದು ಅಂತರೂ ಈಗ ಆಲ್ರೆಡಿ ಕೊಟ್ಟಿರುವಂತಹ ಅಂಕಗಳ ಆಗಿರ್ತಾವು ವಿದ್ಯಾರ್ಥಿಗಳೇ ಇಲ್ಲಿ ವಿಭಾಗ ಅಂದ್ರೆ ಪಾರ್ಟ್ ಎ ಎನ್ನು ಮೊದಲು ನಾವು ಆಯ್ಕೆ ಮಾಡ್ಕೋಬೇಕು ಈ ಅ ವಿಭಾಗವನ್ನು ಬರೀಲಿಕ್ಕೆ ನಾವು ಈಗಾಗಲೇ ಯೋಜಿಸಿದಂತಹ ಸಮಯ ಇಪ್ಪತ್ತು ನಿಮಿಷ ಐತಿ ಆದರೆ ಇದನ್ನು ಹದಿನೈದು ನಿಮಿಷದೊಳಗೆ ನಾವು ಬರೀಲಿಕ್ಕೆ ಸಾಧ್ಯ ಐತಿ ಯಾಕಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಏನು ಅಂತಂದ್ರೆ ಒಂದು ಶಬ್ದದಲ್ಲೇ ಇರ್ತತಿ ಒಂದು ಶಬ್ದವನ್ನು ಬರೀಲಿಕ್ಕೆ ನಮಗೆ ಒಂದು ನಿಮಿಷ ಏನು ಬೇಕಾಗೋದಿಲ್ಲ ಹಂಗ ಏನು ಅಂತಂದ್ರೆ ಸಮಯ ನಮಗೆ ಉಳಿತಾಯ ಆಗುವ ಸಾಧ್ಯತೆಗಳು ಇರ್ತೈತಿ ಹಾಗ ಪಾರ್ಟ್ ಎ ಬರೀಲಿಕ್ಕೆ ಹದಿನೈದು ನಿಮಿಷ ಅಂದ್ರೆ ಇಪ್ಪತ್ತರಿಂದ ಹದಿನೈದು ನಿಮಿಷ ನಮಗ ಸಾಕಾಗ್ತತಿ ವಿದ್ಯಾರ್ಥಿಗಳೇ ಅಂದ್ರೆ ನಾವು ಅವುಗಳನ್ನ ಸರಿಯಾಗಿ ಬಳಸ್ಕೊಂಡು ಸರಿಯಾದ ಉತ್ತರ ಬರ್ದಿದ್ವಿ ಅಂತಂದ್ರೆ ಇಪ್ಪತ್ತು ಅಂಕಗಳು ತದನಂತರದಲ್ಲಿ ಎ ಆದ ತಕ್ಷಣ ಕಂಟಿನ್ಯೂ ಸೀರಿಯಲ್ಲಾಗಿ ಬಿ ವಿಭಾಗದ ಉತ್ತರಗಳನ್ನು ಬರೀಬೇಕು ಬಿ ವಿಭಾಗಕ್ಕೆ ನಾವು ಹಿಂದಿನ ಸ್ಲೈಡ್ನಲ್ಲಿ ಕೊಟ್ಟಂತಹ ಸಮಯ ಹದಿನೆಂಟು ಆದರೆ ನಿರೀಕ್ಷಿತ ಸಮಯ ಹದಿನೈದು ಈಗ ಫಾರ್ ಎಕ್ಸಾಂಪಲ್ ಅನುಭೋಗಿಯ ಒಂದು ಏನು ಅಂತಂದ್ರೆ ಅನುಭೋಗ ಬಿಂಬಕವನ್ನು ವಿವರಿಸುವಂಥ ಎರಡು ವಿಧಗಳು ಅಂತ ಅಥವಾ ಪ್ರಶ್ನೆ ಅಥವಾ ಉತ್ಪಾದನಾಂಗಗಳ ಯಾವುವು ಅಂತ ಪ್ರಶ್ನೆ ಇತ್ತು ತಿಕ್ಕೋರಿ ಈಗ ಫಾರ್ ಎಕ್ಸಾಂಪಲ್ ಟೂ ಮಾರ್ಕ್ಸಿಗೆ ಉತ್ಪಾದನಾಂಗಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಇತ್ತು ಉತ್ಪಾದನಾಂಗಗಳನ್ನು ಹೆಸರಿಸಿ ಅಂತಂದ್ರೆ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ಹೇಳಿ ನೀವು ಏನು ಅಂತಂದ್ರೆ ಒಂದೊಂದು ಶಬ್ದದ ಬರೆಯುವಂತಹ ನಾಲ್ಕು ಶಬ್ದಗಳಿರ್ತಾವೆ ನಾಲ್ಕು ಶಬ್ದ ಬರೆಯಾಕ ಎರಡು ನಿಮಿಷ ಏನು ಅವಶ್ಯಕತೆ ಇರಂಗಿಲ್ಲ ಹಾಗಾಗಿ ಕೆಲವೊಂದಿಷ್ಟು ಬಿ ವಿಭಾಗದ ಪ್ರಶ್ನೆಗಳಲ್ಲಿ ಏನು ಅಂತಂದ್ರೆ ಟೈಮ್ ಸೇವ್ ಆಗಿ ಅಂದ್ರೆ ಕೆ ಸುಮಾರು ಮೂರು ನಿಮಿಷದಷ್ಟು ಟೈಮನ್ನು ನಾವಿಲ್ಲಿ ಸೇವ್ ಮಾಡ್ಬೋದು ಇಲ್ಲಿ ಮೇಲೆ ಐದು ನಿಮಿಷ ಸೇವ್ ಮಾಡಿದ್ವಿ ಇಲ್ಲಿ ಕೆಳಗೆ ಬಿ ವಿಭಾಗಕ್ಕೆ ಮೂರು ನಿಮಿಷದಷ್ಟು ಟೈಮನ್ನು ಸೇವ್ ಮಾಡಿದ್ವಿ ಅಂತಂದ್ರೆ ಬಿ ವಿಭಾಗಕ್ಕೆ ಹದಿನೆಂಟರಿಂದ ಹದಿನೈದು ನಿಮಿಷಗಳು ಏನು ಅಂತಂದ್ರೆ ನಮಗೆ ಅವಶ್ಯಕತೆ ಇರ್ತೈತಿ ಆ ಒಂದು ಸಮಯವನ್ನು ಸರಿಯಾಗಿ ಬಳಸ್ಕೊಂಡು ಎಲ್ಲ ಕರೆಕ್ಟ್ ಉತ್ತರವನ್ನು ಬರೆದ್ವಿ ಅಂತಂದ್ರೆ ಹದಿನೆಂಟು ಅಂಕಗಳು ನಮಗೆ ಬರ್ತಾವು ಎ ಮತ್ತು ಬಿ ವಿಭಾಗ ಮುಗಿದ ತಕ್ಷಣ ನನ್ನ ಸಜೆಷನ್ ಏನು ಅಂತಂದ್ರೆ ಈ ವಿಭಾಗವನ್ನು ಕೈಗೆತ್ಕೊಳ್ಬೇಕು ಈ ವಿಭಾಗವನ್ನು ಯಾಕೆ ಕೈಗೆತ್ಕೊಳ್ಬೇಕು ಅಂತ ಹೇಳ್ತೀನಿ ಅಂತಂದರೆ ಈ ವಿಭಾಗ ಏನು ಅಂತಂದ್ರೆ ಪಾಕೆಟ್ನಾಗಿರುವಂಥ ಪ್ರಶ್ನೆಗಳು ಇವು ನಮಗೆ ಗೊತ್ತಿರುವಂಥ ಸಂಭವನೀಯ ಪ್ರಶ್ನೆಗಳಾಗಿರೋದ್ರಿಂದ ನಾವು ಆದಷ್ಟು ಪ್ರಾಕ್ಟೀಸನ್ನು ಮಾಡಿರ್ತೀವಿ ಉಪನ್ಯಾಸಕರು ಪ್ರಾಕ್ಟೀಸ್ ಮಾಡಿಸಿರ್ತಾರ ಹೌದಾ ಅವುಗಳನ್ನು ನಾವು ಕಡಿಮೆ ಸಮಯದಲ್ಲಿ ಬರೆದು ಆ ಒಂದು ವಿಭಾಗವನ್ನು ಮುಗಿಸೇವಿ ಅನ್ನೋ ಒಂದು ಸಂತೃಪ್ತಿಯಲ್ಲಿ ಕೂಡ ಇರೋಕ್ಕೆ ಸಾಧ್ಯ ಆಕತಿ ಹಾಗಾಗಿ ಭಾಳಷ್ಟು ಜನ ಈ ವಿಭಾಗ ಈಸಿ ಕ್ವಶನ್ ಲಾಸ್ಟ್ ಮೂಮೆಂಟಿಗೆ ನಾ ಹೆಂಗೆ ಎರಡು ನಿಮಿಷದಾಗ ಬರೀತನಿ ಅಂತ ಅಂದ್ಕೊಂಡು ಭಾಳ ನಿರ್ಲಕ್ಷ್ಯ ವಹಿಸ್ತಾರೆ ಆದ್ರೆ ಎಲ್ಲ ಕ್ವಶನ್ ಬರೆಯುವಂಥ ಟೆನ್ಷನ್ನೊಳಗೆ ಟೈಮು ಮುಗಿತಾ ಬಂತು ಅನ್ನೋ ಇನ್ನೂ ಟೆನ್ಷನ್ನೊಳಗೆ ಅವಾಗ ಕೈ ನಡಕ್ತಿರ್ತೈತಿ ಟೆನ್ಷನ್ ಹಾಕಿರ್ತೈತಿ ಸೂಪರ್ವೈಸರ್ ಕಂಟಿನ್ಯೂಯಸ್ ಆಗಿ ರಿಮೇನ್ ಫೈವ್ ಮಿನಿಟ್ಸ್ ರಿಮೇನ್ ಟೂ ಮಿನಿಟ್ಸ್ ಅಂತ ಅಲರ್ಟ್ ಕೊಡ್ತಿರ್ತಾರ ಇನ್ನೂ ಟೆನ್ಷನ್ ಹೆಚ್ಚು ಮಾಡ್ತಿರ್ತಾರ ಅವಾಗ ನೀವು ನನಗೆ ಬರ್ತೈತಿ ಅಂತ ಕಾನ್ಫಿಡೆನ್ಸ್ ಆಗಿ ಬರಾಕೆ ಹೋದ್ರಿ ಅಂತಂದ್ರೆ ನಿಮ್ಮ ಪಾಕೆಟ್ನಾಗಿರುವಂಥ ಅಂಕಗಳನ್ನು ನೀವು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಾವೆ ಹಾಗಾಗಿ ಬೆಟರ್ ಟು ರೈಟ್ ಫಸ್ಟ್ ಹೌದಾ ಈ ವಿಭಾಗವನ್ನು ಮೊದಲೇ ಬರೆದ್ಬಿಟ್ರಿ ಅಂತಂದ್ರೆ ಯೋಜಿತ ಸಮಯ ಏನಾಗಿತ್ತು ಹತ್ತು ನಿಮಿಷ ಆದರೆ ಕ್ವೆಶನ್ಗಳು ಭಾಳ ಈಸಿ ಅದಾವು ಟೇಬಲನ್ನು ಪಟಪಟ ನೀಟಾಗಿ ಹಾಕಿದ್ರಿ ಅಂತಂದ್ರೆ ಎಂಟು ನಿಮಿಷದಾಗ ನೀವೇನು ಅಂತಂದ್ರೆ ಈ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬಹುದು ಅನ್ನೋದು ನನ್ನೊಂದಾಜು ಅಂದಾಜು ನೋಡಿರಿ ಮೊದಲನೇ ಭಾಗದಲ್ಲಿ ಐದು ನಿಮಿಷ ಉಳಿಸ್ಕೊಂಡ್ವಿ ಎರಡನೇ ಭಾಗದಲ್ಲಿ ಮೂರು ನಿಮಿಷ ಉಳಿಸ್ಕೊಂಡ್ವಿ ನ ಮತ್ತು ಐದನೇ ಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ ಎರಡು ನಿಮಿಷ ಉಳಿಸ್ಕೊಂಡ್ವಿ ಟೋಟಲ್ ನಮಗೇನು ಅಂತಂದರೆ ಈ ಮೂರೂ ವಿಭಾಗದಿಂದ ಮತ್ತೆ ನಮಗೆ ಹತ್ತು ನಿಮಿಷ ಎಕ್ಸ್ಟ್ರಾ ಸಿಕ್ತು ಹೌದಾ ಇವುಗಳನ್ನು ಸರಿಯಾಗಿ ಬರೆದಿದ್ರಿ ಅಂತಂದ್ರೆ ಮೊದಲನೇ ಹಂತದಲ್ಲೇ ನಲ್ವತ್ತೆಂಟು ಮಾರ್ಕ್ಸ್ ನಿಮಗೆ ಬರ್ತೈತಿ ಅಂದ್ರೆ ಹದಿನೈದು ಹದಿನೈದು ಮೂವತ್ತು ಮೂವತ್ತೆಂಟು ನಿಮಿಷದಾಗ ನಲ್ವತ್ತೆಂಟು ಮಾರ್ಕ್ಸಿನ ನೀವು ಪೂರ್ತಿ ಬರೆದಿರ್ತೀರಿ ಮತ್ತು ಮೂರು ಭಾಗಗಳನ್ನು ನೀವು ಮುಗಿಸಿರ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಹೆಚ್ಚಾಗಿರ್ತೈತಿ ವಿದ್ಯಾರ್ಥಿಗಳೇ ಹೌದಾ ಮತ್ತು ಇನ್ನು ನೆಕ್ಸ್ಟು ಅಲ್ಲಿಂದ ಸೀದಾ ಏನು ಮಾಡಬೇಕು ಅಂತಂದರೆ ಈ ವಿಭಾಗ ಆದ ತಕ್ಷಣ ನನ್ನ ಸಜೆಷನ್ ಪ್ರಕಾರ ಡಿ ವಿಭಾಗವನ್ನು ಕೈಗೆತ್ಕೊಳ್ಬೇಕು ಯಾಕಂದರೆ ಡಿ ವಿಭಾಗ ಬರೀಲಿಕ್ಕೆ ಹೆಚ್ಚು ಸಮಯ ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಮೈಂಡು ಕಾಮ್ ಆಗಿರಬೇಕು ಅಂದರೆ ನಾನು ಬರಿಬೋದು ಟೈಮ್ ಐತಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಸೈಕಾಲಜಿಕಲ್ ಕಾನ್ಫಿಡೆನ್ಸ್ ಇದ್ದಾಗ ಡಿ ವಿಭಾಗವನ್ನು ಆಯ್ಕೆ ಮಾಡಿಕೊಂಡ್ರೆ ಭಾಳಷ್ಟು ಉತ್ತಮ ಇದು ಒಂದು ಸೈಕಾಲಜಿಕಲ್ ಮ್ಯಾಟ್ರನ್ನಾಗಿ ಇನ್ನೊಂದು ಏನು ಅಂತಂದ್ರೆ ನೀವು ಎಂತ್ ಮೂಮೆಂಟ್ನಾಗ ಡಿ ಮಾರ್ಕ್ ವಿಭಾಗದ ಬರೀಲಿಕ್ಕೆ ಒಂದು ಆರು ಅಂಕದ ಮಾರ್ಕ್ಸ್ ಏನು ಪ್ರಶ್ನೆಯನ್ನು ಇನ್ನು ಐದು ನಿಮಿಷ ಐತಿ ಅನ್ನೋ ಹೊತ್ತಿಗೆ ಬರೆಯೋ ಹೊತ್ತಿಗೆ ಜಸ್ಟ್ ಪಾಯಿಂಟ್ಸ್ ಅಷ್ಟೇ ನೀವು ಮಾಡೋಕ್ಕೆ ಸಾಧ್ಯ ಆತು ಅಂತಂದ್ರೆ ಅವಾಗ ನಿಮಗೆ ಆರು ಮಾರ್ಕ್ಸಿಗೆ ಎರಡು ಮಾರ್ಕ್ಸ್ ಸಿಗ್ತೈತಿ ಅಂದ್ರೆ ನೀವು ನಾಲ್ಕು ಮಾರ್ಕ್ಸ್ ಏನು ಮಾಡ್ತೀರಿ ನಿಮಗೆ ಕಳ್ಕೊಳ್ತೀರಿ ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೋಗುವಂತಹ ಸಾಧ್ಯತೆ ಇರೋದ್ರಿಂದ ಎಂಥ ಮೂಮೆಂಟ್ ಒಳಗೆ ಈ ಒಂದು ಸೆಕ್ಷನನ್ನು ಇಟ್ಕೊಳ್ಳಾರ್ದ ಇದನ್ನು ಈ ವಿಭಾಗ ಆದ ತಕ್ಷಣನ ಡಿ ವಿಭಾಗವನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಡಿ ವಿಭಾಗಕ್ಕೆ ನಾವು ಯೋಜಿತ ಮಾಡಿದಂತಹ ಸಮಯ ಅರವತ್ತು ನಿಮಿಷ ವಿದ್ಯಾರ್ಥಿಗಳಾಗ್ಲೇ ಕೇಳಿದ್ರಿ ಅಂದ್ಕೊಂಡ್ರಿ ನಿಮ್ಮ ಮನಸ್ಸೊಳಗ ಏನು ಅಂತಂದ್ರೆ ಅರವತ್ತು ನಿಮಿಷದಾಗ ಆರ್ ಪ್ರಶ್ನೆನ ಬರೆಯಕ್ಕೆ ಆಕತನೋ ಅನ್ ಸಾರಿ ಅರುವತ್ತು ನಿಮಿಷದಾಗ ನಾಲ್ಕು ಪ್ರಶ್ನೆಯನ್ನು ಬರೆಯೋಕೆ ಅಂತ ಹೇಳಿ ಆದ್ರೆ ಇಲ್ಲಿ ನಾನು ನಿರೀಕ್ಷಿತ ಸಮಯದಲ್ಲಿ ನಿಮಗೆ ಸಮಯ ಉಳಿಸ್ಕೊಟ್ಟನೇ ಈ ಅರುವತ್ತಕ್ಕೆ ಪ್ಲಸ್ ಏಳು ಮಾಡ್ರಿ ಅರವತ್ತೇಳು ನಿಮಿಷ ಸಿಗ್ತತಿ ನೀವು ಅಲ್ಲಿ ಯಾವ ಕ್ವಶನಿಗೆ ಬೇಕೋ ಆ ಕ್ವಶನಿಗೆ ನೀವು ಸಮಯವನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಆದರೆ ನನ್ನ ವಿಶೇಷ ಸೂಚನೆ ಏನು ಅಂತಂದ್ರೆ ನೀವೀಗ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋ ಹೊತ್ತಿಗೆ ಒಂದು ಪ್ರಶ್ನೆಗೆ ಡಿ ಸೆಕ್ಷನಿನ ಆರು ಅಂಕದ ಒಂದು ಪ್ರಶ್ನೆಗೆ ಹದಿನೈದು ನಿಮಿಷ ಅಂಥೇಳಿನ ಪ್ರಾಕ್ಟೀಸ್ ಮಾಡಿರಿ ಅಲ್ಲಿ ಎಕ್ಸಾಮ್ ಹಾಲ್ನಾಗ ನಿಮಗೆ ಎಕ್ಸ್ಟ್ರಾ ಟೈಮ್ ಸಿಕ್ತು ಅಂತಂದ್ರೆ ನೀವು ಅದನ್ನೇ ಯುಟಿಲೈಸ್ ಮಾಡ್ಕೊಡ್ರಿ ಈಗ ಏನು ಅಂತಂದ್ರೆ ಉಡಾಫೆಯಿಂದ ಏಳು ನಿಮಿಷ ಎಕ್ಸ್ಟ್ರಾ ಐತಿ ಅಂಥೇಳಿ ಆ ಟೈಮನ್ನು ಎಡ್ಜಸ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಡ್ರಿ ಹದಿನೈದು ನಿಮಿಷ ಒಂದು ಪ್ರಶ್ನೆಗೆ ಅಂತ ಪ್ರಾಕ್ಟೀಸ್ ಮಾಡಿರಿ ಅಲ್ಲಿ ಹೆಚ್ಚಿಗೆ ಸಿಕ್ತು ಅಂತಂದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಡಿ ವಿಭಾಗವನ್ನು ಬರೆದ್ರಿ ಎರಡನೇ ಹಂತದಾಗ ಅಂತಂದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಕ್ತು ಇಪ್ಪತ್ತ ನಾಲ್ಕು ಮಾರ್ಕ್ಸ್ ಸಿಕ್ತು ಹೌದಾ ಇಪ್ಪತ್ನಾಲ್ಕು ಮಾರ್ಕ್ಸ್ ಸಿಕ್ತು ಇನ್ನು ಇಪ್ಪತ್ತೆಂಟು ಮಾರ್ಕ್ಸಿಂದ ನೀವು ಬರೆದು ಬಿಟ್ಟರೆ ಏನು ಅಂತಂದ್ರೆ ಪೂರ್ತಿ ಪೇಪರನ್ನು ಮುಗಿಸ್ದಂಗೆ ಆಕತ್ತಿ ಇದು ಇಷ್ಟು ಡಿ ವಿಭಾಗ ಮುಗಿಸೋಷ್ಟೊತ್ತಿಗೆ ನೀವು ಎಷ್ಟು ಸಮಯವನ್ನು ಸ್ಪೆಂಡ್ ಮಾಡಿರ್ತೀರಿ ನಿಮಗೆ ಇನ್ನೂ ಒಂದು ತಾಸು ಟೈಮ್ ಮ್ಯಾಲೆ ಏನು ಅಂತಂದರೆ ಟೈಮ್ ನಿಮಗೆ ಸಿಕ್ಕಿರ್ತತಿ ಅರವತ್ತಾರು ನಿಮಿಷ ಪ್ಲಸ್ ಒಂಬತ್ತು ನಿಮಿಷ ಹೌದಾ ಅರವತ್ತಾರು ಪ್ಲಸ್ ಒಂಬತ್ತು ನಿಮಿಷಗಳು ನಿಮಗೆ ಲಭ್ಯ ಇರ್ತತಿ ಅಂದ್ರೆ ಇನ್ನೂ ಎಪ್ಪತ್ತೈದು ನಿಮಿಷ ನಿಮ್ಮಲ್ಲಿ ಟೈಮ್ ಇರ್ತೈತಿ ಎಪ್ಪತ್ತೈದು ನಿಮಿಷ ಅಂದ್ರೆ ಒಂದು ತಾಸು ಹದಿನೈದು ನಿಮಿಷ ನಿಮಗೆ ಸಿ ವಿಭಾಗ ಬರೀಲಿಕ್ಕೆ ಟೈಮ್ ಉಳಿದಿರ್ತತಿ ಅದರಾಗ ಹತ್ತು ನಿಮಿಷ ನೀವು ರಿವ್ಯೂಗೆ ಅಂತ ಇಟ್ಕೊಂಡ್ರು ಇನ್ನೂ ನಿಮಗೆ ಒಂದು ತಾಸು ಐದು ನಿಮಿಷ ಅಂದ್ರೆ ಅರವತ್ತೈದು ನಿಮಿಷ ನಿಮಗೆ ಟೈಮು ಮ್ಯಾಕ್ಸಿಮಮ್ಮು ಸಿಕ್ಕಿರ್ತತಿ ಹೌದಾ ಇಸಿ ವಿಭಾಗವನ್ನ ಯೋಜಿತ ಸಮಯ ಅರವತ್ತ ಮೂರು ನಿಮಿಷ ಒಂದು ಪ್ರಶ್ನೆಗೆ ಒಂಬತ್ತು ನಿಮಿಷದಂತೆ ನಾ ಆಗಲೇ ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಾಕ ಒಂಬತ್ತು ನಿಮಿಷ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಪರೀಕ್ಷೆ ಸಮಯದಲ್ಲಿ ನಿಮಗೆ ಸಮಯ ಸಿಕ್ಕರೆ ಯುಟಿಲೈಸ್ ಮಾಡ್ಕೊಡ್ರಿ ನೋಡ್ರಿ ಸಿ ವಿಭಾಗದ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ರೆ ನಾಲ್ಕು ಪ್ರಶ್ನೆಗೆ ನಾಲ್ಕು ಮಾರ್ಕ್ಸಿನ ಏಳು ಪ್ರಶ್ನೆಗೆ ನೀವು ಉತ್ತರಿಸಿದ್ರಿ ಅಂತಂದ್ರೆ ಯಾವ ಇಪ್ಪತ್ತೆಂಟು ಅಂಕಗಳು ಬರ್ತಾವೆ ಇದನ್ನು ಮೂರನೇ ಹಂತದಲ್ಲಿ ಉತ್ತರಿಸಿ ಹೀಗೆ ಐದು ವಿಭಾಗವನ್ನು ನೀವು ಉತ್ತರಿಸಲಿಕ್ಕೆ ನಾವು ಯೋಜಿಸಿದಂತಹ ಸಮಯ ಒಂದು ಒಂದೂರ ಎಪ್ಪತ್ತು ಒಂದು ನಿಮಿಷಗಳು ಮತ್ತು ನಿರೀಕ್ಷಿತ ಸಮಯನೂ ಕೂಡ ಒಂದೂರ ಎಪ್ಪತ್ತೊಂದಾಯಿತು ಅಂದ್ರೆ ನಾವು ಇಲ್ಲಿ ಕಡಿಮೆ ಸಮಯ ಮಾಡಿದಂತಹ ಸಮಯಗಳನ್ನ ಡಿ ಮತ್ತು ಸಿ ವಿಭಾಗಕ್ಕೆ ಉಪಯೋಗಿಸ್ಕೊಂಡ್ವಿ ಅಂತಂದ್ರ ಮತ್ತೂರ ಎಪ್ಪತ್ತೊಂದು ನಿಮಿಷಗಳ ಕಾಲ ನಾವು ಏನು ಅಂತಂದ್ರೆ ಪರೀಕ್ಷೆಯನ್ನು ಪೂರ್ತಿ ಮುಗಿಸಿ ಇನ್ನು ಒಂಬತ್ತು ನಿಮಿಷನ ಅಂಡರ್ಲೈನ್ ಹಾಕಲಿಕ್ಕೆ ಬಳಸ್ಕೊಂಡ್ವಿ ಅಂತಂದ್ರ ನಾವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಂಡಂತೆ ಇದನ್ನು ನಾನು ಏನು ಅಂತಂದ್ರೆ ಭಾಳ ಗಟ್ಟಿದುನಿಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನೂರಕ್ಕೆ ನೂರು ಅಂಕಗಳು ಬರಲಿಕ್ಕೆ ಕೂಡ ಸಾಧ್ಯ ಐತಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳೇ ನಾ ಈ ಮೊದಲೇ ಹೇಳಿದಂಥ ಈಗೇನು ಚಾರ್ಟಲ್ಲಿ ತೋರಿಸ್ದಂಗೆ ಎ ಬಿ ಮತ್ತು ಈ ವಿಭಾಗ ಮೊದಲು ಬರೆದ್ರಿ ಅಂತಂದ್ರೆ ನಲ್ವತ್ತೆಂಟು ಮಾರ್ಕ್ಸ್ ಬರೆದಂಗೆ ಆಗ್ತೈತಿ ಮತ್ತು ಮೂರು ವಿಭಾಗ ಮುಗಿಸಿದೆ ಅನ್ನೋ ಒಂದು ಕಾನ್ಫಿಡೆನ್ಸು ಆತ್ಮವಿಶ್ವಾಸ ಧೈರ್ಯ ಮತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ನಿಮಗೆ ಬರ್ತೈತಿ ಹಾಗೆ ಮೌಲ್ಯಮಾಪಕನಿಗೆ ಒಂದೇ ವಿಭಾಗದ ಪ್ರಶ್ನೆಗಳೆಲ್ಲವೂ ಒಂದೇ ಕಡೆ ಆಗಿ ಬರೆದಿದ್ರಿ ಅಂತಂದ್ರೆ ಅವನು ಅದು ಅದನ್ನು ಸ್ಟೈಲ್ ನೋಡಿನ ಏನು ಅಂತಂದ್ರೆ ಬಹಳ ಖುಷಿ ಪಡ್ತಾನೆ ಹಿ ಆರ್ ಶಿ ಫೀಲ್ ವೆರಿ ಹ್ಯಾಪಿ ಟು ವ್ಯಾಲ್ಯುವೇಟ್ ಯುವ ಪೇಪರ್ ಮೌಲ್ಯಮಾಪಕರಿಗೆ ಅದು ಬಹಳ ಖುಷಿಯನ್ನು ಕೊಡ್ತೈತಿ ಅದೇ ನೀವು ಮೌಲ್ಯಮಾಪಕರಿಗೆ ಸುಲಭವಾಗಿ ಏನು ಅಂತಂದ್ರೆ ಸಂತೋಷದಿಂದ ನಿಮ್ಮ ಪೇಪರನ್ನು ಚೆಕ್ ಮಾಡ್ತಾರೆ ಅದ್ರ ಬದಲಾಗಿ ನೀವೇನಾದರೂ ಒಂದು ಪ್ರಶ್ನೆ ಎ ವಿಭಾಗದ್ದು ಒಂದು ಪ್ರಶ್ನೆ ಡಿ ವಿಭಾಗದ್ದು ಮತ್ತೊಂದು ಬಿ ವಿಭಾಗದ್ದು ಬರದ್ರಿ ಅಂತಂದ್ರೆ ಎಲ್ಲ ಮಿಕ್ಸ್ ಮಾಡಿ ಬರದ್ರಿ ಅಂತಂದ್ರೆ ಅದರಿಂದ ಮೌಲ್ಯಮಾಪಕನಿಗೆ ನಿರಾಸಕ್ತಿ ನಿಮ್ಮ ಪೇಪರ್ ಮೇಲೆ ನಿರಾಸಕ್ತಿ ಉಂಟಾಗ್ತತಿ ಮತ್ತು ಇದಿಷ್ಟು ವಿಭಾಗ ವಾರು ಏನು ಅಂತಂದ್ರೆ ಯಾವ ರೀತಿ ವಿಭಾಗಗಳನ್ನು ಆಯ್ಕೆ ಮಾಡಿಕೊಂಡು ಸಮಯದ ನಿರ್ವಹಣೆಯದ ಜೊತೆಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲು ಸೈಕಾಲಜಿಕಲ್ ಕಾನ್ಫಿಡೆನ್ಸ್ ಲೆವೆಲನ್ನು ನಾವು ಪರೀಕ್ಷಾ ಒಂದು ಸಮಯದಲ್ಲಿ ಕೊಠಡಿಯಲ್ಲಿ ಬಿಲ್ಡಪ್ ಮಾಡಿಕೊಂಡು ಪರೀಕ್ಷೆಯನ್ನು ಯುದ್ಧದ ಗತಿ ಹೆಂಗ ನಾವು ಎದುರಿಸ್ಬೋದು ಅನ್ನೋದನ್ನು ನೋಡಿದ್ವಿ ಇನ್ನು ಈ ಒಂದು ನಾಲ್ಕನೇ ಪಾಯಿಂಟಲ್ಲಿ ಇರುವಂಥ ಮತ್ತೊಂದು ಪ್ರಮುಖವಾದಂಥ ಅಂಶ ಪ್ರಶ್ನೆಗಳ ಆಯ್ಕೆ ಯಾವ ರೀತಿ ಪ್ರಶ್ನೆಗಳ ಆಯ್ಕೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ವಿದ್ಯಾರ್ಥಿಗಳ ಈ ಪ್ರಶ್ನೆಗಳ ಆಯ್ಕೆಯ ಬಗ್ಗೆ ನಾನು ಪಾಯಿಂಟ್ನಾಗ ಹೇಳಿಬಿಡ್ತೇನೆ ಹೆಚ್ಚು ವಿವರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಪಾಯಿಂಟ್ಗಳು ಏನು ಅಂತಂದರೆ ನೇರವಾದಂಥ ಪಾಯಿಂಟ್ಗಳದವು ವಿದ್ಯಾರ್ಥಿಗಳಿಗೆ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಅದಾವು ಅರ್ಥ ಆಗ್ತಾವು ಅಂತ ನಾನು ಭಾವಿಸ್ತೇನೆ ಈ ಪ್ರಶ್ನೆಗಳನ್ನು ಯಾವ ರೀತಿ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಆರು ಮುಖ್ಯವಾದಂಥ ಪಾಯಿಂಟನ್ನು ಇಲ್ಲಿ ನೀಡೇನೆ ಮೊದಲನೇ ಪಾಯಿಂಟು ನೇರ ಮತ್ತು ಸುಲಭ ಪ್ರಶ್ನೆಗಳ ಆಯ್ಕೆ ಇನ್ನು ಎರಡನೇ ಪಾಯಿಂಟು ರೇಖಾಚಿತ್ರ ಆಧಾರಿತ ಪ್ರಶ್ನೆಗಳ ಆಯ್ಕೆ ಇನ್ನು ಮೂರನೇ ಪಾಯಿಂಟು ಉತ್ತರ ಬರೆಯಲು ಸಾಕಷ್ಟು ವಿಷಯ ವಸ್ತು ಇರುವಂತಹ ಪ್ರಶ್ನೆ ಇನ್ನು ನಾಲ್ಕನೇ ಪಾಯಿಂಟು ಲೆಕ್ಕಾಚಾರ ಆಧಾರಿತ ಪ್ರಶ್ನೆಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಇನ್ನು ಐದನೇ ಪಾಯಿಂಟ್ ಏನು ಅಂತಂದ್ರೆ ಪಾಯಿಂಟ್ಸ್ ಅಂದ್ರೆ ಏನು ಅಂತಂದ್ರೆ ಒಂದು ಪ್ರಶ್ನೆಯಲ್ಲಿ ಹೆಚ್ಚು ಪಾಯಿಂಟ್ಸ್ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಆಗಿರಬೇಕು ಅದು ಪ್ಯಾರಾಗ್ರಾಫು ತೇರಿ ಮತ್ತು ಅದು ಕತಿ ರೂಪದಾಗಿರಬಾರದು ಅದೇನಾಗಿರಬೇಕು ಅಂತಂದ್ರೆ ಪಾಯಿಂಟ್ಸ್ನಲ್ಲಿ ಅಥವಾ ಫ್ಲೋ ಚಾರ್ಟ್ಗಳನ್ನು ಬಳಸಿ ಬರೆಯಲು ಸಾಧ್ಯವಿರುವ ಪ್ರಶ್ನೆಗಳನ್ನು ಹೆಚ್ಚು ಆಯ್ಕೆ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲನ್ನು ಕಂಟಿನ್ಯೂ ಆಗಿ ವೀಕ್ಷಿಸಿದ್ದೇ ಆದಲ್ಲಿ ನಿಮಗೆ ಅನುಭವಕ್ಕೆ ಬಂದಿರ್ತತಿ ನಾ ಯಾವುದೇ ಪ್ರಶ್ನೆಗೆ ನೇರವಾದಂತಹ ಪ್ರಶ್ನೆಗಳಿಗೆ ನೇರವಾದಂಥ ಉತ್ತರವನ್ನು ಪಿ ಪಿ ಟಿ ಮೂಲಕ ಇವತ್ತೇನು ಈ ಪಿ ಪಿ ಟಿಯನ್ನು ತೋರಿಸ್ಲಾ ತೋರಿಸ್ತಾ ಇದ್ದೇನೋ ಅದೇ ರೀತಿಯಾಗಿ ಪಿ ಪಿ ಟಿ ಮೂಲಕ ಪ್ರತಿ ಪ್ರಶ್ನೆಗೂ ಉತ್ತರಗಳನ್ನು ನೀಡ್ತಾ ಬಂದೇನೆ ಆ ಪ್ರತಿ ಪ್ರಶ್ನೆಗಳಲ್ಲೂ ಏನು ಅಂತಂದ್ರೆ ವಿಭಿನ್ನವಾಗಿ ಉತ್ತರವನ್ನು ಅಂದ್ರೆ ವಿಷಯಕ್ಕೆ ಸಂಬಂಧಿಸಿದಂತಹ ವಿಷಯವನ್ನು ಪಾಯಿಂಟ್ ವೈಸು ಫ್ಲೋ ಚಾರ್ಟ್ ಹಾಕಿ ಟೇಬಲ್ ಹಾಕಿ ಸಿಸ್ಟಮೆಟಿಕ್ಕಾಗಿ ಅವುಗಳನ್ನು ನಿಮಗೆ ಕೊಟ್ಟೇನೆ ಅದು ವಿಡಿಯೋ ವಿವರಣೆಯ ಜೊತೆಗೆ ಏನು ಅಂತಂದ್ರೆ ನಿಮಗೆ ನೋಟ್ಸನ್ನು ನಾನು ಪ್ರೊವೈಡ್ ಮಾಡೀನಿ ಅವುಗಳನ್ನು ನೀವು ಏನು ಉಪಯೋಗಿಸಿದ್ದೇ ಆದರೆ ಏನು ಅಂತಂದ್ರೆ ಹೆಚ್ಚು ಅಂಕ ಗಳಿಸ್ಲಿಕ್ಕೆ ಸಾಧ್ಯ ಐತಿ ಅನ್ನೋದು ಒಂದು ನನ್ನ ನಂಬಿಕೆ ಹೌದಾ ಇನ್ನು ಆರನೇ ಪ್ರಮುಖವಾದಂಥ ಅಂಶ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಓದಲು ನಿಗದಿಪಡಿಸಿದ ಅವಧಿಯಲ್ಲೇ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ವಿದ್ಯಾರ್ಥಿಗಳೇ ನೋಡಿ ಯಾವ ಪ್ರಶ್ನೆ ನೇರವಾದಂಥ ಪ್ರಶ್ನೆನೋ ಸುಲಭವಾದ ರೇಖಾಚಿತ್ರ ಆಧಾರಿತ ನೀವು ಯಾವುದನ್ನು ಬರಿಬೇಕು ಅಂತ ಅನ್ಕಂಡಿರಿ ಆ ಪ್ರಶ್ನೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಓದಲು ನಿಗದಿಪಡಿಸ್ದಂಥ ಅಂದ್ರೆ ಮೂರು ತಾಸಿಗೆ ಮುಂಚೆ ಹದಿನೈದು ನಿಮಿಷ ನಿಮಗೇನು ಟೈಮ್ ಕೊಟ್ಟಿರ್ತಾರಲ್ಲ ಆ ಅವಧಿಯಲ್ಲೇ ಯಾವ ಪ್ರಶ್ನೆ ಬರಿಬೇಕು ಅನ್ನೋದ್ರ ಬಗ್ಗೆ ಮನಸ್ಸಲ್ಲೇ ಕ್ಯಾಲ್ಕುಲೇಷನ್ ಹಾಕ್ಕೊಂಡಿಟ್ಕೋರಿ ಆದ್ರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆಯ ಮೇಲೆ ನಿಮ್ಮ ರಿಜಿಸ್ಟ್ರ್ ನಂಬರ್ ಅಂದ್ರೆ ಹಾಲ್ ಟಿಕೆಟ್ ನಂಬರನ್ನು ಹೊರತುಪಡಿಸಿ ಯಾವುದೇ ಮಾರ್ಕು ಫಿಲ್ಲಿಂದ ಬ್ಲ್ಯಾಂಕ್ಸು ಹೊಂದಿಸಿ ಮರೆ ಬರೆಯರಿಗೆ ಬಾಣದ ಗುರುತು ಇಂಥ ಯಾವುದನ್ನೂ ನೀವು ಹಾಕಲಿಕ್ಕೆ ಹೋಗಬೇಡ್ರಿ ಯಾವುದೇ ರೀತಿಯಾಗಿ ಒಂದು ಸಣ್ಣ ಮಾರ್ಕು ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆ ಮೇಲೆ ಇರಬಾರ್ದು ಬರೀ ನಿಮ್ಮ ರಿಜಿಸ್ಟ್ರ್ ನಂಬರನ್ನು ಹೊರತುಪಡಿಸಿ ಬೇರೆ ಯಾವ ಪಾಯಿಂಟ್ಸನ್ನು ನಿಮ್ಮ ಪ್ರಶ್ನೆ ಪತ್ರಿಕೆ ಮೇಲೆ ಬರಿಬೇಡ್ರಿ ಅದು ಅನಾಹುತಕ್ಕೆ ಕಾರಣ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತೈತಿ ಹೌದಾ ವಿದ್ಯಾರ್ಥಿಗಳೇ ಇದಿಷ್ಟು ನನ್ನ ಜ್ಞಾನ ಮತ್ತು ದೃಷ್ಟಿಕೋನದಲ್ಲಿ ಪರೀಕ್ಷೆಗೆ ಕೆಲವೊಂದಿಷ್ಟು ಸಲಹೆಗಳನ್ನು ನೀಡಿದ್ದೇನೆ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಸಲಹೆಗಳು ಪ್ರಯೋಜನಕಾರಿಯಾಗಿವೆ ಎಂಬ ಭರವಸೆ ನನ್ನದಾಗೈತಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ವಿಶಸ್ಸನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಹೌದಾ ವಿದ್ಯಾರ್ಥಿಗಳೇ ನಿಮ್ಮ ಕನಸುಗಳು ನನಸಾಗಲಿ ಯಶಸ್ವಿ ಜೀವನ ನಿಮ್ಮದಾಗಲಿ ಎಂದು ತುಂಬು ಹೃದಯದಿಂದ ಹಾರೈಸ್ತೇನೆ ವಿದ್ಯಾರ್ಥಿಗಳೇ ನಿಮ್ಮ ಉಪನ್ಯಾಸಕರು ಏನಾದರೂ ವಿಶೇಷ ಸಲಹೆಗಳನ್ನು ಹೇಳಿದ್ರೆ ಅವುಗಳನ್ನು ಕಮೆಂಟ್ ಮಾಡಿ ಹಂಚಿಕೊಳ್ಳಿ ಅಂದ್ರೆ ನಾನು ಹೊಸ ವಿಷಯಗಳನ್ನು ನಾನು ಕಲೀಲಿಕ್ಕೆ ಸಾಧ್ಯ ಆಗ್ತತಿ ವಿದ್ಯಾರ್ಥಿಗಳೇ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಈ ಸಂಚಿಕೆಯನ್ನು ಆದಷ್ಟು ಹೆಚ್ಚು ವಿದ್ಯಾರ್ಥಿಗಳಿಗೆ ನೀವು ಮುಟ್ಟುವ ರೀತಿ ಶೇರ್ ಮಾಡಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತತಿ ಅನ್ನೋದು ನನ್ನ ಒಂದು ಆಶಯ ಹಾಗಾಗಿ ವಿದ್ಯಾರ್ಥಿಗಳೇ ಈ ಸಂಚಿಕೆಯನ್ನು ಆದಷ್ಟು ಹೆಚ್ಚು ವಿದ್ಯಾರ್ಥಿಗಳಿಗೆ ಮುಟ್ಟುವ ರೀತಿಯಲ್ಲಿ ಶೇರ್ ಮಾಡಿ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಒಂದು ಈ ವಿಶೇಷ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು